ಮನೆಯಿಂದ ಇವ್ರಿಗೆ ಹೇಳಿದೆ, ನಾನು ಪ್ರತಿ ಸಲ ಬೆಂಗಳೂರಿಗೆ ಹೋಗ್ತಿದ್ರು ನಾನು ಕೇಳಿದ್ರು ಕೇಳದೇ ಇದ್ರು ನನ್ನ ಕಿಸಿಗೆ 300-400. ಈ ನಾನು ಕೇಮ್ದೆ ಬೇಡ, ಅದನ್ನು ಕೊಡ್ತಿದ್ದೆ ನಮ್ಮ ಅಣ್ಣಂದ್ರು. ಅಲ್ಲಿಂದ ಸೀದಾ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದನಿಗೆ ತಲೆಬಿಸಿ ಅಂದರೆ ನಾನು ಏನು ಮಾಡೋಕ್ಕಂತ ಬಂದಿದ್ದೆ ಇಲ್ಲಿ, ಎಂಥ ಆತಿತ್ತು ಜೀವನ, ಯಾವ ಬದಿಗೆ ಹೋತಿತ್ತು ನನಗೆ ಒಂಚೂರು ಗೊತ್ತಿಲ್ಲ. ತಲೆ ಕೆಟ್ಟೋಯ್ತು. ಆ ಟೈಮಿಗೆ ಮಂಗಳೂರಿಗೆ ಒಂದು ದೊಡ್ಡ ಹಾಸ್ಪಿಟ್ಲ್ ಆ ಟೈಮಿಗೆ ಓಪನ್ ಆದಷ್ಟೇ ಅನಿಸುತ್ತೆ. ಬೆಳಿಗ್ಗೆ ಎದ್ರೆ ಸಾಲದ್ದು ಈಚೆ ಬದಿಗೆ ಇದು ಆಗ್ತಾಯಿಲ್ಲ, ಕಂಪ್ಯೂಟರ್ ತಗೊಂಡ್ಕಂತ ಹೇಳಿ ಮೇಲಿನ ಮೇಲೆ ತಲೆ ಬಿಸಿ ಎಲ್ಲದು ಕೊಟ್ಟೊಂದು ಲೆಕ್ಕ ಹಾಕಿಕೊಂಡೆ. ಹತ್ರ ಒಂದು 2.5-3 ಲಕ್ಷ ರೂಪಾಯಿ ಬರ್ತಿತ್ತು ಆಗಲಿನ ಕಾಲಕ್ಕೆ. ಡಿಸೈಡ್ ಮಾಡಿದೆ, ಒಂದು ಇದ್ರದ್ದು ಫೋನ್ ನಂಬರ್ ಸಿಕ್ತು ಮಂಗಳೂರು ಹಾಸ್ಪಿಟ್ಲಿದ್ದು. ಫೋನ್ ಮಾಡಿದೆ, ಯಾರಾದರೂ ಕಿಡ್ನಿ ಬೇಕಿದ್ರೆ ಮೇಡಮ್ ಹೇಳಿ ಅಂತ ಹೇಳಿದೆ. ಅದ್ರ ಒಂದು 5-6 ದಿವಸ ಆದಮೇಲೆ ಒಂದು ಕಾಲ್ ಬಂತು ನನಗೆ, ಫೋನ್ ಬಂತು. ಸರ್, ಈ ಥರ ಒಬ್ಬರಿಗೆ ಕಿಡ್ನಿ ಬೇಕಿದೆ, ಬಟ್ ನಾವು ಹಾಸ್ಪಿಟ್ಲಿಂದ ನಮ್ಗೆ ಅದಕ್ಕೆ ಯಾವ ಸಂಬಂಧ ಇಲ್ಲ ಸರ್, ಡೈರೆಕ್ಟ್ ಪಾರ್ಟಿದು ನಿಮ್ಮ ನಂಬರ್ ಕೊಡ್ತೇವೆ, ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ಒಂದು ಫೀಮೇಲ್ ಕಾಂಟ್ಯಾಕ್ಟ್ ಫೋನ್ ಮಾಡಿರಿ. ಸೊ ನಾನು ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿದೆ, ಅವರು ಪ್ರೈಸ್ ಇದಾಯಿತು. ಸೊ ಆ ಥರ ಲಾಸ್ಟಿಗೆ 2.5 ಲಕ್ಷಕ್ಕೆ ನನಗೆ ಎಷ್ಟು ಅವತ್ತಿಗೆ ಬೇಕಾದಿತ್ತು 2.5 ಲಕ್ಷ. ನಾನು ಅಲ್ಲಿಂದ ನನ್ನ ದುಡ್ಡು ಇಲ್ಲ, ನೀವು ಕೊಟ್ಟ ದುಡ್ಡಾಗೆ ಬಸ್ಸಿಗೆ ಹೋಗಿ ಅಲ್ಲೊಂದು ಬೆಳಿಗ್ಗೆ ಒಂದು ತಿಂಡಿ ತಿಂದಿದ್ದೀನಿ ಅಷ್ಟೇ. ತಿಂಡಿ ತಿನ್ಕೊಂಡು ಆಚೆ ಫ್ರೆಂಡ್ ಸರ್ಕಲ್ಲೇ, ಅಲ್ಲಿ ಅವ್ರ ಮನೆಗೆ ಒಂದು 2 ದಿವಸ, ಇವ್ರ ಮನೆಗೆ 1 ದಿವಸ ಹಿಂಗಿದ್ದು ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದು ಹತ್ರ ಒಂದು 5:30-6 ಗಂಟೆ ಸಂಜೆ ಸಾಯಂಕಾಲ ಸೀದಾ ಹಾಸ್ಪಿಟ್ಲ್ ಒಳಗೆ ಹೋದೆ. ಶೈಲಾಜಾ ಅಂತ ಒಂದು ಲೇಡಿ ಮಾತಾಡ್ರು, ಈ ಥರ ಹೇಳಿದ್ರು, ಪಾರ್ಟಿ ಎಲ್ಲ ಇದ್ದಾರೆ ನೀವು ಮಾತಾಡ್ಕೊಳ್ಳಿ ಹಂಗೆ ಅಂತ ಹೇಳಿದ್ರು. ಒಂದಿಷ್ಟು 2 ಫಾರ್ಮಿಗೆ ಸೈನ್ ಆಯಿತು. ಸೈನ್ ಆಯಿತು, ಬೆಡ್ ಮೇಲೆ ಮಲ್ಕೊಂಡೆ. ಮನಿಕೊಂಡೆ ಇಲ್ಲೊಂದು ಮಾರ್ಕ್ ಹಾಕ್ರಿ, ಹಿಂಗೆ ಬ್ಲೂ ಕಲರ್ ಹಿಂಗೆ ಮಾರ್ಕ್ ಹಾಕರು. ಮಾರ್ಕ್ ಹಾಕಿ ನನ್ನ ತಲೆ ಮೇಲೆ ಒಂದು ಲೈಟ್ ಇತ್ತು ಅಷ್ಟೆ. ಲೈಟ್ ಮಲ್ಕೊಂಡಿದ್ದೆ, ಲೈಟ್ ಕಾಣ್ತಾಯಿದ್ದೆ. ಲೈಟ್ ಕಾಣ್ತಿದ್ರೆ ಕೂಡ ನನ್ನ ಅದು ಎಲ್ಲಿಂದ ಐಡಿಯಾ ಇದು ಬಂತು ನನಗೆ ಗೊತ್ತಿಲ್ಲ. ಕೂತ್ಕೊಂಡು ಆಲೋಚನೆ ಮಾಡಿದೆ, ನಾನು ಈಗ ಇಲ್ಲಿ ಬಂದದ್ದು ಕಿಡ್ನಿ ಸೇಲ್ ಮಾಡ್ತಿದ್ದದ್ದು ಅಣ್ಣಂದ್ರಿಗೆ ಹೇಳಲಿಲ್ಲ, ಅಪ್ಪಯ್ಯನಿಗೆ ಹೇಳಲಿಲ್ಲ, ಯಾರಿಗೂ ಹೇಳಲಿಲ್ಲ, ಫ್ರೆಂಡ್ ಸರ್ಕಲ್ಗೂ ಹೇಳಲಿಲ್ಲ. ಕಲ್ಲು ಹಿಡಿದಾಗ 2 ಕಿಡ್ನಿ ಕಿತ್ತು ಬಿಸಾಕ್ರೆ ಎಲ್ಲಿಗೆ ಹೋಗ್ಬೋದು ನಾನು? ಸೊ ತಲೆ ಒಳಗೆ ಓಡೋದಿಷ್ಟು 2 ಕಿಡ್ನಿ ಬಿಸಾಕ್ರೆ ನಾನು ಇಲ್ಲಿ ತನಕ ಓಡಾಡೋದು ಮತ್ತೆ ಪುನಃ 1ನೇ ಕ್ಲಾಸಿಂದ ಬರ್ಕಲ್ಲ ನಾನು. ಮತ್ತೆ ಪುನಃ ಹುಟ್ಕ ಬಾಲವಾಡಿಗೆ ಹೋಯ್ಕ, ಮತ್ತೆ ಪುನಃ ಇದು ಮಾಡ್ಕ 1ನೇ ಕ್ಲಾಸಿಂದ 10ನೇ ಕ್ಲಾಸರಿಗೆ ಓದ್ಕ, ಮನೆಗೆ ನೀವು ಓದು ನಾಳೆ ದೂಡ್ಕ, ನಾನು ಅದು ಬೇಡ ನಾಳೆ ವಾಪಸ್ ಬರ್ಕ. ಕೂತ್ಕೊಂಡು ಅವರು ಬಂದರು, ಆಪ್ರೇಷನ್ ಥಿಯೇಟ್ರ್ ಇನ್ನು 1 ಅವರ್ ಟೈಮ್ ಇದೆ ಅಂತ ಹೇಳಿದ್ರು. ಮೇಡಮ್, ನಾನು ಉಚ್ಚೈಕೆ ಬರ್ತೇನೆ, ನಾಳೆ ಹೊರಗೆ ಓಡ್ ಬಂದಾನೆ. ಮಂಗಳೂರು ಬಸ್ ಸ್ಟ್ಯಾಂಡಲ್ಲಿ 3 ದಿವಸ ಊಟ ಕಾಫಿ ತಿಂಡಿ ಎಂಥದ್ದು ಇಲ್ಲ. ಎಂತ ಮಾಡೋದು ನಂಗೆ ಗೊತ್ತಿಲ್ಲ. ವಾಪಸ್ ಹಬ್ಬಕ್ಕೆ ದುಡ್ಡಿಲ್ಲ, ಕೀಬೋರ್ಡ್ ಇತ್ತು, ಕೀಬೋರ್ಡ್ನಲ್ಲಿ ಇವತ್ತಿಗೂ ಇತ್ತು ಪೆಟ್ಟಿ ಅಂಗಡಿ, ನಾವು ಹಾಪತ್ತಿಗೆಲ್ಲ ಒಂದೊಂದ್ಸಲ ಕಾಂತೆ ಅಲ್ಲಿ ಅವನ ಹತ್ರ ಹೇಳೋದು, ಸೈಡಿಗೆ ಇಡೋದು, ಮಳೆಗಿಳಿ ಬಂದದ್ದಿದ್ರೆ ಇಲ್ಲಿ ಇಟ್ಕೊಂತೆ ಮರ ಅಂತ ಹೇಳಿ ಇಡೋದು. ಸೊ ವಾಪಸ್ ಹಾಪದು ಬಸ್ ಸ್ಟ್ಯಾಂಡ್ ಮನೆ ಕಂದು ಅಲ್ಲಿ ಹೊಡೆದು ಊಟ ಇಲ್ಲ, ಕಾಫಿ ತಿನ್ನಲಿಲ್ಲ. ಆ ದಿವಸ ನನ್ನನ್ನು ಬದಸದ್ದು ಅಂದರೆ ನನ್ನ ಜೀವನದಲ್ಲಿ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟದ್ದು ನೌಶಾರ್ ಶಾರ್ಟ್ಸ್. ಸೊ ನನ್ನ ಕಣ್ಣೆದ್ರಿ ಒಂದು ಆರ್ಕೆಸ್ಟ್ರಾ ಟ್ರೂಪ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾಯಿತ್ತು. ಇಂಥ ಎಲ್ಲ ಆರ್ಕೆಸ್ಟ್ರಾ ಇತ್ತು ಹಿಂಗಿತ್ತಲ್ಲ, ಓ ಇಲ್ಲೊಂದು ಆರ್ಕೆಸ್ಟ್ರಾ ಟ್ರೂಪ್ ಇತ್ತು, ಒಂದು 2 ಬಾರ್ಸ್ರ ಒಂದು 2 ಪಾವಣೆ ಸಿಕ್ಕತ್ತಂದೆ. ಸೀದಾ ಅವ್ರ ಹತ್ರ ಹೋದೆ, ಅದು ಸುನೀಲ್ ಮತ್ತು 3 ಜನ ಇದ್ದೀರಿ ಮಾತಾಡ್ತಾ. ನೌಶಾದ್ ಕುಂಡಕೋಲಿ ಮೂರು ದಿವಸ ಒಂದು 3 ಪ್ರೋಗ್ರಾಮ್ ಪ್ಲೇ ಮಾಡಿದೆ, ಒಂದು 700-800 ರೂಪಾಯಿ ಸಿಕ್ತು. ಅಲ್ಲಿಂದ ಮತ್ತೆ ಪುನಃ ಬೆಂಗಳೂರಿಗೆ ಹಾರಿದೆ, ವಾಪಸ್ ಊರಿಗೆ ಹೋಗಲಿಲ್ಲ. ಇದೆಲ್ಲ ನಾನು ಬೆಂಗಳೂರಿಗೆ ಬಂದಾದಮೇಲೆ ನಮ್ಮ ಅಣ್ಣ ಫೋನ್ ಮಾಡಿದಾಗಲೇ ಹಿಂಗಾಯ್ತು ನಾನು ಹೇಳಿ, ನಾನು ಇದು ಈಗ ರೀಸೆಂಟ್ ಅವ್ರಿಗೆ ಹೇಳೋದಷ್ಟೇ ಬಿಟ್ಟರೆ ಇದು ಯಾರಿಗೂ ಗೊತ್ತಿಲ್ಲ. ಸೊ ನಾನು ಕಷ್ಟಗಳನ್ನು ನಾನು ಯಾರ ಹತ್ರ ಹೇಳ್ಕಂತಿಲ್ಲ, ಯಾಕಂದ್ರೆ ಹೇಳಿದ್ರೆ ನಮಗಿಂತ ಕಷ್ಟ ಬಿಟ್ಟ ನೀನೊಬ್ಬ ಇಪ್ಪ. ಸೊ ನಾವು ಸಣ್ಣದಪ್ಪದು ಯಾಕೆ. ಸೊ ಅದಾದಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದಮೇಲೆ ತಲೆಯೊಳಗೆ ಬರುತ್ತಿಲ್ಲ. ಆ ಟೈಮಿಗೆ ಎಲ್ಲ ಕಡೆಗೆ ಒಂದು ಆ್ಯಡ್ ಬತ್ತೈತೆ, ಹಿಂದಿ ಆ್ಯಡ್, ಮೇರಾ ನಂಬರ್ ಕಬ್ಬ ಹೇಗಂದ್ರೆ ನಾವು ಆ ಆ್ಯಡ್ ಕಂಬುದು ನಾವು ನಮ್ಮ ಮನಸ್ಸೊಳಗೆ ಇಡ್ಕೊಂಬ ಮೇರಾ ನಂಬರ್ ಕಬ್ಬ ಹೇಗಂದ್ರೆ ಹಿಂಗಾಯ್ತು ಪರಿಸ್ಥಿತಿ. ಅದಾದಮೇಲೆ ಆ ಟೈಮಲ್ಲಿ ನನಗೆ ಕೈ ಹಿಡ್ದವ್ರು ಇನ್ನೊಬ್ರು ಕಾಮತ್, ನಾನು ಹೇಳೋಣ ಇದು 2ನೇ ಕಾಮತ್ MK ಕಾಮತ್ ಅನ್ನೋದು. ಸೊ ಒಬ್ಬರು ಒಂದು 70 ವರ್ಷದ ಎನರ್ಜೆಟಿಕ್ ಯಂಗ್ ಬಾಯ್ ಅಂತ ಹೇಳ್ಬೋದು. ಸೊ ಆ ವಯಸ್ಸಿನಲ್ಲಿ 4 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಅವ್ರು ಮಾಡ್ತಿದ್ದ ಕೆಲಸ, ಆ ಪೊಟೆನ್ಷಿಯಲ್. ಸೊ ನನ್ನ ಜೀವನದಲ್ಲಿ ಇಲ್ಲಿ ತನಕ ನಾನು ಏನು ಫೈನ್ ಟ್ಯೂನ್ ಆತ ಬಂದಿದ್ದೆ, ಪ್ರತಿಯೊಬ್ಬರಲ್ಲೂ ನಾನು ಕಂಡಂಥ ಅಂಶಗಳನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಂತಿದ್ದೆ ಇವತ್ತಿನ ತನಕನೂ. ಅದು ಯಾಕಂತ ಹೇಳಿದ್ರೆ 90%
ಅದರಲ್ಲಿ 100% ಅಲ್ಲಿ 80% ಎಲ್ಲ ಕೊಲಾಪ್ಸೆ, ಯಾರು ಸರಸೂತ್ರ ಇದ್ದಾರಲ್ಲ ಎಲ್ಲ ಒಂದು 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 ದ್ವಾಸಿ ಒಟ್ಟಿ ಅಂತಾರಲ್ಲ. ಸೊ ಅದರ 20% ಇತ್ತಲ್ಲ, 20% ಮಾತ್ರ ನಾವು ಹೆಕ್ಕದ್ದು, 20% ನಮ್ಮ ಜೀವನದಲ್ಲಿ ಹಾಕೊಂಡ್ರೆ ನಾವು ಬದುಕಲಕ್ಕೆ. ಸೊ ಇಲ್ಲಿ ಯಾರು ಪರ್ಫೆಕ್ಟ್ ಪರ್ಫೆಕ್ಟ್ ಇದ್ದಾರೆ ಯಾರೂ ಇಲ್ಲ. ಅದಾದಮೇಲೆ ಅವ್ರ ಪರಿಚಯ ಆಯಿತು, ನಮ್ಗೆ ಹೊಟ್ಟೆ ಪಾಡಿ ಬೇಕಲ್ಲ. ಅವ್ರು ಆ್ಯಕ್ಚುಲಿ ಈ ಟೆಂಪಲ್ಗಳಿಗೆ ದೇವ್ರದ್ದು ಕವಚ ಗಿವಚಲ್ಲ ವಹಿಸ್ಕೊಂತಿದ್ರು, ನಮಗೂ ಹೊಟ್ಟೆ ಪಾಡಿ ಬೇಕಿತ್ತು. ಆ ಟೈಮಲ್ಲಿ ನನಗೆ ನನ್ನ ಕಂಟಿನ್ಯೂಸ್ ನನ್ನ ಜೊತೆಗೆ ಸಾತಿಗೆ ಬಂದ ನಮ್ಮ ಎರಡನೇ ಅಣ್ಣಯ್ಯ ರಾಧಾಕೃಷ್ಣ. ನನ್ನ ಜೀವನದಲ್ಲಿ ನಾನು ಕಂಡಂಥ ಅದರ ನಂತರದ ಕಷ್ಟಗಳಲ್ಲಿ ಒಂದು 50% ನನಗೆ ಸಹಭಾಗಿಯಾಗಿ ನನ್ನ ಜೊತೆಗೆ ಬಂದವನಂದರೆ ನಮ್ಮ ಅಣ್ಣ ರಾಧಾಕೃಷ್ಣ. ಸೊ ಅದಾದಮೇಲೆ ಜೊತೆಗೆ ಜರ್ನಿ ಕ್ಯಾರಿ ಆಯಿತು. ಬೆಂಗಳೂರಲ್ಲಿ ದೇವ್ರದ್ದು ಸೈಡ್ ಬೈ ಸೈಡ್ ದೇವ್ರ ವಿಗ್ರಹಗಳ ಕೆಲಸ ಮಾಡೋದು, ಪಾರ್ಟ್ ಟೈಮು ಅಲ್ಲಿ ಮ್ಯೂಸಿಕ್ ಇತ್ತ ಇಲ್ಲಿ ಮ್ಯೂಸಿಕ್ ಇತ್ತ ಯಾರು ಕೊಡ್ತಾರೆ ಹಿಂಗೆ ಹುಡುಕೋದು. ಎಲ್ಲೂ ಮತ್ತೂ ಅದೇ ಚಾನ್ಸೇ ಇಲ್ಲ. ಈ ಇದೆಲ್ಲ ಮಾಡ್ತಾಯಿದ್ದೆ, ಯಾವುದು ಜಿಂಗಲ್ ಸಿಂಗಲ್ಸ್ ಎಲ್ಲ ಎಲ್ಲಾದರೂ ಕೆಲಸ ಗೊತ್ತಿತ್ತು. ಬಟ್ ರವಿ ವಾಸ್ ವಿತ್ ಸೆಲೆಬ್ರಿಟೀಸ್, ಒಂದಷ್ಟು ಫೋಟೋ ಸಿಕ್ಕಿದೆ ಅದನ್ನು ನೋಡು, ಅವ್ರು ನೀರು ಕುಡಿದು ಮುಗಿಸೋ ತನಕ ದಯವು ನೋಡಿ. ದಟ್ ಈಸ್ ಆರ್ ಜೆ ದೀಪು ಇನ್ ಬ್ಯಾಂಗ್ಳೂರ್ 91.5. ಜಿಂಗಲ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು ಇವ್ರು ರೇಡಿಯೋ ಸಿಟಿನಲ್ಲಿ ಯಶ್ ಜೊತೆ. ಈಗ KGF ಕನ್ನಡದ ಅತ್ಯಂತ ದುಬಾರಿ ಚಿತ್ರ ಮಾಡ್ತಾ ಇದ್ರೆ ಅವ್ರ ವೈಫ್, ದಿಸ್ ಇಸ್ ರವಿ ಬಸ್ರೂರ್ ವಿತ್ ಗಿಟಾರ್. ಆವಾಗ ಮುಂಬೈಯ ಗಿಟಾರ್ ನೆನಪಾಗುತ್ತೆ ನಿಮ್ಗೀಗ. ಚಿತ್ರ ಮೇಡಮ್ ಜೊತೆ ರವಿ ಬಸ್ರೂರ್ ಬಹಳ ವರ್ಷಗಳ ಹಿಂದೆ, ಮ್ಯೂಸಿಕ್ ಮಾಂತ್ರಿಕ ಇಳೆಯರಾಜ ಜೊತೆ ಒಂದು ರೆಸ್ಟೋರೆಂಟ್ನಲ್ಲಿ. ಇವತ್ತಿಗೂ ನಾನು ನನ್ನ ದಿನಕ್ಕೆ ಒಂದು ಇಬ್ಬರಿಂದ ಮೂರು ಜನ ಡೈಲಿ ಬರ್ತಿರ್ತಾರೆ ಸ್ಟುಡಿಯೋಗೆ. ರವೇಣ ನಾನು ಅದು ಮಾಡ್ಕೊ, ರವೇಣ ನಾನು ಇದು ಮಾಡ್ಕೊ, ಹಿಂಗೆ ಮಾಡ್ಕೊ, ಹಂಗೆ ಮಾಡ್ಕೊ ಅಂದೇಳಿ. ನನ್ನ ಟೈಮ್ ಹೋದ್ರೂ ಒಟ್ಟಿಲ್ಲ, ನಾನು ಹೇಳಿ ಅವ್ರ ಹತ್ರ ಒಂದು ಎರಡರಿಂದ ಮೂರು ಅವರು ಕೂತ್ಕೊಂಡು ಮಾತಾಡ್ತೆ. ನಾನು ಪಟ್ಟ ಕಷ್ಟ ಅವ್ರು ಪಟ್ಟಕ್ಕಾಗ ನೋಡಿ ಅಷ್ಟೇ, ಬೇರೆ ಏನಕ್ಕಲ್ಲ. ನನ್ನ ಜೀವನದಲ್ಲಿ ನಾನು ನನ್ನ ಹೆಂಡತಿ ಜೊತೆ ಜಾಸ್ತಿ ದಿನ ಕಳೆದಿನೂ ಇಲ್ಲ ಗೊತ್ತಿಲ್ಲ. ನಾನು ಇವತ್ತಿಗೂ ನಾನು ಅದನ್ನೆಲ್ಲ ಮುಂದಿನ ಭಾಗದಾಗ ಹೇಳ್ತೆ. ಅದ್ರ ನಂತರ ಜರ್ನಿ ಮುಂದೋಯ್ತು, ಮತ್ತೂ ಅದೇ ಡಿಸಪಾಯಿಂಟ್, ಇದು ಆತ್ಲ. ಸೊ ಲೆಟ್ಸ್ ಸ್ಟಾರ್ಟ್ ಅಟೆಂಪ್ಟ್ ಟು ಸೂಸೈಡ್, ಇದು ಆತ್ಲ. ಇದು ಯಾವ ರೀತಿಯೂ ಸಿಕ್ಕುವುದಿಲ್ಲ ಅಂತ ಹೇಳಿ ಮುಂದುವರಿತಿಲ್ಲ. ಇದು ಯಾಕೋ ನಾನು ಅಂದ್ಕೊಂಡಿದ್ದು ಯಾವುದೂ ಆತಾ ಇಲ್ಲ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕೆಳಗೆ ಹೊತ್ತಿತ್ತು ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಯಾವುದೂ ಕಾಣ್ತಾ ಇಲ್ಲ, ನಿಮಗೆ ಗುರಿಯೇ ಇಲ್ಲ. ಗುರಿ ಇತ್ತು ಅಲ್ಲಿ ಹಾಪಕ್ಕೆ ಎಲ್ಲ ಮಸ್ಕ್ ಕಟ್ಕೊಂಡಿತ್ತು. ಆಲೋಚನೆ ಮಾಡ್ಕೊಂಡೆ ಒಂದು ಪ್ಲೇಸಲ್ಲಿ, ರಾಜನಗರ ಫಸ್ಟ್ ಬ್ಲಾಕಲ್ಲಿ ಲೇತಿಂಗ್ ಒಂದು ಮಿಷನ್ ಇತ್ತು. ನನಗೆ ಹೇಗಳಿಗೂ ನಮಗೊಂಥರ ಅಡ್ಡ ಅದು ಆಗಳಿಕ್ಕೆ. MK ಕಾಮತ್ರು ನಾವು ಅಲ್ಲ ಭೇಟಿ ಹಾಕೋ ಪ್ಲೇಸ್ ಅದು. ಸೊ ಅವ್ರ ಮನೆಯಿಂದ ಬರ್ತಿದ್ರು, ನಮ್ಮನ್ನಲ್ಲಿ ಪಿಕಪ್ ಮಾಡ್ತಿದ್ರು, ಪ್ಲೇಸಿಗೆ ಕರ್ಕೊಂಡೋಗ್ತಿದ್ರು. ಆ ದಿವಸ ಬಹುಶಃ ಆ ವ್ಯಕ್ತಿ ಸಿಗದೇ ಇದ್ದರೆ ಇವತ್ತು ರವಿ ಬಸ್ರೂರು ಎತ್ತಿರಲಿಲ್ಲ. ಸೊ ಅಲ್ಲಿ ಕೂತಿದ್ದೆ, ಕೂತಾಗಳಿಕ್ಕೆ ಅಲ್ಲಿ ಲೇತಿಂಗ್ ಮಿಷನ್ ಮಾಡೋರು ಅವ್ರು ನನ್ನ ಕಂಡರಿಗೆ ಎಂತ ಅನಿಸ್ತೋ ಗೊತ್ತಿಲ್ಲ. ಏನಾಯ್ತು, ಯಾಕೋ ಡಲ್ಲಿದ್ಯಾ ಅಂತ ಕೇಳಿದ್ರು. ಇಲ್ಲ ಏನು ಆತಾದ್ರೆ ಇಲ್ಲ, ಊಟ ಮಾಡ್ದೆ ಅಂತ ತಿಂದಿದ್ದೆ. ಇವತ್ತಿಗೂ ಆ ಟೈಮಲ್ಲಿ ಊಟಕ್ಕಿಂತ ಜಾಸ್ತಿ ದೇವಸ್ಥಾನ ಫಲಾಹಾರವೇ ಜಾಸ್ತಿ ಸ್ವೀಕಾರ ಮಾಡಿದ್ನು. ಅಂದರೆ ಯಾವ ದೇವಸ್ಥಾನದಾಗೆ ಎಷ್ಟೊತ್ತಿ ಫಲಾಹಾರ ಕೊಡ್ತಾರೆ, ಯಾವ ದೇವಸ್ಥಾನದಾಗೆ ಇದು ಕೊಡ್ತಾರೆ, ಅದೆಲ್ಲ ನಮ್ಮ ಪಕ್ಕ ಟೈಮಿಗೆ ಹೋಯ್ತು. ಅಲ್ಲಿಗೆ ಪಕ್ಕ ಆ ಟೈಮಲ್ಲಿ ಹೊತ್ತಿದೆ, ಅವ್ರು ಕೊಟ್ಟದ ಬೆಳಗಿನ ಫಲಾಹಾರ ದೇವರಿಗೆ ನೈವೇದ್ಯ ಮಾಡೋ ಸಿಕ್ತಿ ಇತ್ತು. ಅದನ್ನ ಬೆಳಗ್ಗೆ ತಿಂಡಿ ಅಷ್ಟೇ, ನಮ್ಮ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಷ್ಟೇ. ಇನ್ನು ಸಾಯಂಕಾಲ ಕಾಮ್ ಹತ್ರ ಅವ್ರ ಜೊತೆ ಹೋದಿದ್ರೆ ಬಪ್ಪತಿ ಒಂದು 50-100 ರೂಪಾಯಿ ಹಿಂಗೆ ಕೊಡ್ತಾರೆ ಕೆಲಸದಲ್ಲದೆ. ಅದನ್ನ ಇಟ್ಕೊಂಡು ಬಾಕಿ ಉಳಿದೆಲ್ಲ ಕೆಲಸ ನಡೀತಿದ್ರು. ಆ ದಿವಸ ಅವರು ನನ್ನ ಒಂದು ನಿಮಿಷ ಇರು ಅಂತ ಹೇಳಿ, ಅವ್ರ ಮಗನ ಇದ್ದ ಮಗ ಇದ್ದ ಆಕ್ಚುಲಿ ಒಬ್ಬ, ಅವನಿಗೆ ಅಲ್ಲಿ ಕೆಲಸ ಕೊಟ್ಟಕ್ಕೆ ಅವ್ರು ಸ್ಕೂಟ್ರ್ ಸೀದ ತೊಗೊಂಡು ಕಾಮ್ ಹತ್ರ ಬಿಟ್ಟರು. ಮತ್ತೂ ಕಾಮ್ ಹತ್ರ ಬಿಟ್ಟು ನಾನು ಹೊರಗೆ ಕೂರಿಸಿರು, ಕೂರಿಸಿ ಒಳಗೆ ಅಂತಾರೋ ಮಾತಾಡ್ರು, ಕಾಣಿ ಒಂದು ಸಲ ಏನಾಳಿ ಏನೋ ಮಾತಾಡ್ರು. ಕಾಮ್ ಹತ್ರ ಏನೋ ಏನೋ ಅಲ್ಲಿ ಏನೋ ಗೊತ್ತಿದ್ದೆ ಹಂಗೆ ಹಿಂಗೆ ಹಿಂಗೆ ಅನ್ನಾಳಿ, ಏನೋ ಮುಖ ಏನೋ ಇದಾಗಿ ಮಾಡಿ ಕೂತಿದ್ದೆ ಅಂತ ನೀನು ಹಂಗೆ ಹಿಂಗೆ ಅನ್ನಾಳಿ ಮಾತಾಡ್ರು. ಏನಿಲ್ಲ 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 ಅಂದೆ. ಸೊ ಗಾಡೀಲಿ ಕೂರಿಸ್ಕೊಂಡ್ರು, ಕೂರಿಸ್ಕೊಂಡು ಆ ವ್ಯಕ್ತಿ ಹತ್ರ ಹೇಳ್ರೆ ಇಂಥ ಪ್ಲೇಸಿಗೆ ಕರ್ಕೊಂಡು ಹೋಗಿ ನೀವ್ರು ನನ್ನ. ಸೊ ಅವ್ರು ನನ್ನ ಗಾಡಿಯಲ್ಲಿ ಕೂರಿಸ್ಕೊಂಡ್ರು, ಸೀದಾ ಮೆಜೆಸ್ಟಿಕ್ ಕರ್ಕೊಂಬಂದರು. ಮೆಜೆಸ್ಟಿಕ್ಕಲ್ಲಿ ಅವಿನ್ಯೂ ರೋಡಲ್ಲಿ ಒಂದು ಪ್ಲೇಸ್, ಅದು ಬರೀ ಜ್ಯುವೆಲರಿ ಕೆಲಸ ಮಾಡುವಂಥ ಒಂದು ಪ್ಲೇಸ್. ಸೊ ಅಲ್ಲಿ ಒಬ್ಬ ವ್ಯಕ್ತಿ ಎದುರಿಗೆ ಕರ್ಕೊಂಡು ಹೋಗಿ ಕೂರಿಸ್ರು, ಅದು ಸಣ್ಣ ಅಂಗಡಿ, ಅವರು ಹೈದರಾಬಾದ್ನವರು. ಆ ವ್ಯಕ್ತಿ ಫೇಸ್ ರೀಡರ್ ಅಮ್ಮ, ನಂಗೆ ಗೊತ್ತಿಲ್ಲ. ಸೊ ಕರ್ಕೊಂಡು ಹೋಗಿ ಕೂರಿಸ್ರು, ಕೂರಿಸಿ ಆದ ಕೂಡ ಅವರು ಎಂಥದ್ದು ತೆಲುಗುಲ್ಲಿ ಅಂತ ಹೇಳಿದ್ರು. ಆಗಳಿ ನಂಗೆ ಅಷ್ಟು ತೆಲುಗು ಬತ್ತಲ ಇದ್ದು, ಎಂಥದ್ದು ತೆಲುಗುಲ್ಲಿ ಅಂತ ಹೇಳಿದ್ರು. ಹಿಂಗೆ ಹೇಳಿದ್ರು, ನನ್ನ ಅವರು ಕಾಣ್ತಾಯಿದ್ರು. ನಾನು ಹಿಂಗೆ ಕಾಮದು ಸ್ವಲ್ಪ ಕೆಳಗೆ ತಲೆ ಹಾಕೋದು, ಇವ್ರು ಎಂತ ಕಾಂತರಪ್ಪ ನಾಳೆ. ಅವ್ರು ಕಂಡ್ರು ಆ ಪಕ್ಕದ ಹತ್ರ ಹೇಳ್ರಿ,
ಇವನು ಒಂದು ದಿವಸ ನೀವು ಹಿಡಿಲಿಕ್ಕೆ ಆಗೋದಿಲ್ಲ. ಇವನು ಮಾತಾಡಿಸ್ಬೇಕಂದ್ರೆ ಅಪಾಯಿಂಟ್ಮೆಂಟ್ 100 ಜನ ಹತ್ರ ಕೇಳ್ಕೊಂಬರ್ಬೇಕು, ಆ ಮಟ್ಟಕ್ಕೆ ಬೆಳೀತಾನೆ ಇವನು. ನೀವು ಚಪ್ಪಾಳಿ ಹೊಡೋದಲ್ಲ, ಆ ದಿವಸ ನಂಗೆ ಅನ್ಸದ್ರೆ ಮಧ್ಯಾಹ್ನ ಊಟಕ್ಕೊಂದು ಕೊಡು ಮಾರ ನೀ ಕಡೆ ಬರ್ದು ಮಾತಾಡೋದಲ್ಲ ಕಡೆ ಕೇಳಿ, ನೀನು ಮಧ್ಯಾಹ್ನ ಊಟಕ್ಕೆ 100 ರೂಪಾಯಿ ಇದ್ರೂ ಕೊಡೋಣ ಅಂದಾಕ್ರೆ ನಮ್ಗೆ ಒಳಗೆ ಅಂದರೆ ಆ ಟೈಮ್ನಲ್ಲಿಗೂ ನಮ್ಗೆ ಹೆಂಗೆ ಅನಿಸ್ತಿತ್ತು ನೋಡ್ರೆ, ಕಷ್ಟಗಳು ನಿನ್ಗೆ ಮತ್ತೆ ಮುಂದೆ ಹಾಪಕ್ಕೆ ಹೇಳಿಗೆಲ್ಲ ಕಡ ನೀವು ವಾಪಸ್ ಹಿಂದಿಗೆ ಹೋಗೋ ಲೆಕ್ಕದಲ್ಲೇ ನಮ್ಗೆ ಇತ್ತಷ್ಟೇ ಬಿಟ್ಟರೆ ಅದನ್ನು ಮುಂದೆ ಹಾಪಕ್ಕೆ ಚಾನ್ಸೇ ಇಲ್ಲ. ಅವ್ರು ಆ ಥರ ಹೇಳಿದ್ರೆ ನಾನು ಅದನ್ನು ನೆಗ್ಲೆಕ್ಟ್ ಮಾಡೋ ಥರದಲ್ಲಿ ನನ್ನ ಎಕ್ಸ್ಪ್ರೆಷನ್ ಇದ್ದಿತ್ತು. ಅವ್ರು ಕಂಡು ಒಂದು ಕೆಲಸ ಮಾಡಿ ನಿಂಗೆ ಎಂತ ಕಣ್ಕೊಂಡ್ರಿ, ನಾನು ಇದ್ದದ್ದೆಲ್ಲ ಮಾರ್ಕೊಂಡಿದ್ದೆ, ನಂಗೆ ಕೀಬೋರ್ಡ್ ಬೇಕು, ನಾನು ಎಲ್ಲೋ ಅವ್ರು ಕುಂದಬ್ರ ಭಾಷೆ ಮಾತಾಡೋದು, ಅವರು ಹೈದರಾಬಾದ್ನವರಿರಲಿ ಯಾರೇ ಇರಲಿ, ನನಗೂ ಯಾರ್ಯಾರು ಹೈದರಾಬಾದ್ನವ್ರಿರಲಿ ಯಾರೇ ಇರಲಿ ಯಾರೇ ಇರಲಿ, ನಾನು ತಮಿಳ್ನಾಡಿನವರಿಗೂ ಕುಂದಬ್ರ ಕನ್ನಡ ಕಲ್ತಿದ್ದೆ ನಾನು, ಬಿಡಲಿಲ್ಲ ಇಲ್ಲ ಮಜಾ ಟಾಕೇಶ್ ಹಂಗೆ ಹೋಗಿ ಕುಂದಾಪುರ ಕನ್ನಡದಂಗೆ ಒಂದು ಪದ್ಯ ಹಾಡಿಕೆ ಬಂದ. ಭಾಷಾಭಿಮಾನದ ಬಗ್ಗೆ ಅವ್ರ ಬಾಲ್ಯ ಭಾಷಾಭಿಮಾನ ಯಾಕಂತ ನಿಮಗೆ ಅದು ಹೇಳ್ತೆ, ಅದು ಇದೊಂದು ಓಂ ಗುರು ಮಾತಾಡಿರೋರು ಅಂತ ಹೇಳಿದ್ರು ಕಿಣಿ. ಕುಂದಾಪುರ ಭಾಷೆನ ಬಿಟ್ಟು ಎಷ್ಟು ದೊಡ್ಡ ವ್ಯಕ್ತಿ ಬರಲಿ, ಅವ ಎಂಥ ಸಂಪನ್ಮೂಲ ವ್ಯಕ್ತಿ ಬಂದರೂ ಇವರು ಕುಂದಾಪುರ ಭಾಷೆಯಲ್ಲೇ ಮಾತಾಡೋದು. ಅದಕ್ಕೆ ಒಂದ್ಸರಿ ಇವರು ಮಜಾ ಟಾಕೇಶ್ ಸಿಗೋದಲ್ಲ ಇವ್ರನ್ನ ಕೇಳಿ, ಏನು ಸರ್ ನೀವು ಇಷ್ಟೊಂದು ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಸ್ವಲ್ಪ ನಿಮ್ಮ ಬಗ್ಗೆ ಎಲ್ಲ ಹೇಳ್ಕೊಳ್ಬೇಕಿತ್ತು, ಹಾಗೆ ನನಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ನಮ್ಮ ಭಾಷೆ ನಾವು ಬಂದಂಥ ರೀತಿ ಇದು ಜನರಿಗೆ ಅರ್ಥ ಆದರೆ ಸಾಕು, ಅದು ಬಿಟ್ಕೊಂಡು ನಾನು ಅದು ಮಾಡಿದ್ದೆ ಇದು ಮಾಡಿದೆ ಅದನ್ನೆಲ್ಲ ಹೇಳ್ಕೊಳ್ಳುವಂಥ ಅವಶ್ಯಕತೆ ಅಂದರೆ ನನಗೆ ಅದು ಹೇಳ್ಕೊಳ್ಳೋ ಇಷ್ಟ ಇಲ್ಲ. ನಾನು ಇಷ್ಟು ದಿನದವರೆಗೆ ಒಳ್ಳೆ ರೀತಿಯಲ್ಲಿ ಬಂದೆ, ಅದೇ ರೀತಿ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಹೋದರೆ ಸಾಕು, ಜನರ ಸಪೋರ್ಟ್ ಅದೇ ರೀತಿ ಇದ್ರೆ ಸಾಕು ಅಂತ ಹೇಳಿದ್ರೆ. ಅದಾದ್ಮೇಲೆ ಅವ್ರು ಮಾತಾಡ್ತಾ, ಎಂತ ಬೇಕು ನಿಂಗೆ, ನನಗೆ ಕೀಬೋರ್ಡ್ ಬೇಕಂದ್ರೆ ಎಷ್ಟು ಅದಕ್ಕೆ ಅಂತ ಕೇಳಿದ್ರು. ನಾ ಆ ಟೈಮಿಗೆ ಕೇಳ್ಕೊಂಬಂದು ನಮ್ಮ ತಲೆಯೊಳಗೆ ಎಲ್ಲೇ ಓದಿದ್ದು ಯಾವ ಕೀಬೋರ್ಡ್ ತಗೊಂಡು ಯಾವ ಗಿಟಾರ್ ತಗೊಂಡು ಇದೇ ತಲೆಯೊಳಗೆ. ಸೊ ಅವ್ರು ಮಾತಾಡ್ದಂಗೆ 35,000 ರೂಪಾಯಿ ಅದು ಕೀಬೋರ್ಡು ಕಾರ್ಗ್ ಕಂಪ್ನಿ ಇದಾನೆ ಹೇಳ್ರಿ ಕೊಡಲಿ. ಅದಕ್ಕೆ ಒಂದು ಸಲ ಮುಖ ಕಾಣ್ರೆ ಸೀದಾ ಟ್ರೆಜರಿ ಇದು ಪಕ್ಕದಾಗೆ ಹಿಂಗೆ ತೆಗೆದ್ರೆ 35,000 ರೂಪಾಯಿ ತೆಗೆದು ಎದೆಗೆ ಇಟ್ಟರು. ಹೋಗಿ ಕೀಬೋರ್ಡ್ ತಗೊಂಡು ನನಗೆ ನಾವು ಪಕ್ಕದಾಗಿದ್ದಾನೆ ಊಟ ಮಾಡ್ನಾಗಿಲ್ಲ ಅನ್ಕೊಂಡು 50 ಪೈಸೆ ಕೊಡೋಕು ನಾವು ಹಿಂದೆ ಮುಂದೆ ಕಾಣ್ತೋ ಒಂದ್ಸಲಿ. ಇವು ಯಾರನ್ನು ಗೊತ್ತಿಲ್ಲ ವ್ಯಕ್ತಿ, ಅವ ಯಾರನ್ನು ನನಗೆ ಗೊತ್ತಿಲ್ಲ, ನಾನು ಯಾರನ್ನು ಅವ್ರಿಗೆ ಗೊತ್ತಿಲ್ಲ, ಇದು ಎಂತ ನನಗೆ ಅರ್ಥ ಇಲ್ಲ ಅಂದರೆ ಈ ಥರದ ವ್ಯಕ್ತಿಗಳು ಇದ್ರ ಅಂತ ನಂಗೆ ಅನಿಸಿ ಹೋಯ್ತು. ಮಿರಾಕಲ್ಸ್ ಡೂ ಹ್ಯಾಪನ್ ಇನ್ ಲೈಫ್ ಅಂದಂಗೆ ಮಿರಾಕಲ್. ಸೊ ತಗೊಂಡು ನೀ 35,000 ರೂಪಾಯಿ ತಗೋ, ಇದನ್ನು ತೀರಿಸೋ ಕೆಲಸವೂ ನಾನೇ ಕೊಡ್ತೇನೆ ನಿಮಗೆ ಅಂತ ಹೇಳ್ರಿ. ಇವತ್ತಿಗೂ ನೀವು ಬೆಂಗಳೂರು ಮೈಸೂರು ಬ್ಯಾಂಕಿಗೆ ಹೋದರೆ ಮೈಸೂರು ಬ್ಯಾಂಕಲ್ಲಿ ಆಂಜನೇಯಂಗೆ ವಜ್ರ ಕವಚ ಮಾಡಿದ್ದು ಅದು ಆ ಟೈಮಿಗೆ ಇದೇ ದುಡ್ಡಲ್ಲಿ ನಾನು ಅವ್ರಿಗೆ ಕೆಲಸ ಮಾಡಿಕೊಟ್ಟಿದ್ದೆ. ಆ ದುಡ್ಡು ತಗೊಂಡು ಸೀದಾ ಬಂದು ಕೀಬೋರ್ಡ್ ತಗೊಂಡೆ, ಅಲ್ಲಿಂದ ನನ್ನ ಜರ್ನಿ ಮತ್ತೆ ಓಪನ್ ಆಯಿತು. ಆ ವ್ಯಕ್ತಿ ಹೆಸರು ರವಿ, ಅವತ್ತು ಕಿರಣ್ ಸತ್ತೋದ, ರವಿ ಬಸರು ಹುಡ್ಕೊಂಡ. ರವಿ ಅಂತ ಹೆಸರು ಬರಲಿಕ್ಕೆ ಕಾರಣ ಏನಂದರೆ ಅವರು ಬೆಂಗಳೂರಿನಲ್ಲಿ ಬೆಳ್ಳಿದ ಶೀಟ್ ಮೆಟಲ್ ವರ್ಕ್ ಮಾಡ್ತಿದ್ದಾರೆ. ಅದು ಫಸ್ಟ್ ಕಿರಣ್ ಅಂತಳಿದ್ದೆ, ಕಡೆಗೆ ಅಲ್ಲಿ ಅವ್ರ ಹತ್ರ ಸ್ವಲ್ಪ ಸಾಲ ಮಾಡಿ ಅವ್ರ ಮುಖಾಂತರ ರವಿ ಅಂತ ಹೇಳಿ ಒಬ್ಬರಿದ್ದರೆ ಅವ್ರ ಮುಖಾಂತರ ಸಾಲ ಮಾಡಿಕೊಂಡು ಕೀಬೋರ್ಡನ್ನು ತಗೊಂಡು ಅದರಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಿದ್ದೆ. ಕಡೆಗೆ ಅದ್ರ ಬಡ್ಡಿನ ಕಟ್ಟಲಿಕ್ಕೆ ಆಗಲಿಲ್ಲ ಎಂತ ಮಾಡೋದು, ಎಲ್ಲ ಹೊರಸ ಸೂತ್ರ ಇಲ್ಲ. ಕಡೆಗೆ ಅಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆಲ್ಲ ಬಂದು ಅವರು ಒಂದು ಟೆನ್ಷನ್ ಮಾಡು ಸರ್ ಮಾಡು ಕಟ್ಟೋದಿಲ್ಲ ಅಂತ ಹೇಳಿ ಹಿಂಗೆ ಕಡೆಗೆ ಇದು ಮಾಡಿ ಅದನ್ನು ಏನೋ ಒಂದು ಅದಕ್ಕೆ ಸರಿ ಹಾಕಂಗಿಂದ ಹಣ ಹೊಂದಿಕೆ ಆಯಿತು ನಮ್ಮಿಂದ. ಕಡೆಗೆ ಅದು ಕ್ಲಿಯರ್ ಆಯಿತು. ಅದಕ್ಕೋಸ್ಕರ ಅವರು ಫಸ್ಟಿಗೆ ಒಂದು ಅವರ ಆ ಸಹಾಯ ಅನ್ನುವಂಥದ್ದು ಮತ್ತು ಬೇರೆ ವಿಷಯದಲ್ಲೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರ ಹೆಸರೇ ನನ್ನ ಹೆಸರಿಗಿಂತ ಅವ್ರ ಹೆಸರನ್ನೇ ಇಡುವ, ಬರೀ ಕಿರಣ ಇದ್ರೆ ಆತಿಲ್ಲ, ರವಿ ಇದ್ರೆ ಮಾತ್ರ ಆ ಕಿರಣ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಒಂದು ದೃಷ್ಟಿಯಿಂದ ಅವರು ರವಿ ಅಂತ ಹೇಳಿ ಹಾಕ್ಕೊಂಡ್ರು. ಯಥ ಪ್ರಕಾರ ಎಲ್ಲ ಹೋಯ್ತಿತ್ತು. ಮತ್ತೆ ಹಾಂ ಈಗ ಏನೋ ಬಂತು, ಈಗೇನೋ ಮಾಡ್ಲಕ್ಕಂತ ಅನಿಸ್ತು. ಸೊ ಅದಾದ ನಂತರ ಕೀಬೋರ್ಡ್ ಇಟ್ಕೊಂಡು ಪ್ರೋಗ್ರಾಮಿಂಗ್ ಅಂತ ಶುರು ಮಾಡಿದೆ. ಆ ಟೈಮಲ್ಲಿ ಇವ್ರದ್ದು ಕೆಲಸ ಆಮೇಲೆ ಉಳಿದ ಕೆಲಸಗಳು ಈ ಜಿಂಗಲ್ ಗಿಂಗಲ್ ಎಲ್ಲ ಸಣ್ಣ ಪುಟ್ಟದೆಲ್ಲ ಮಾಡಿದ್ದು ಎಲ್ಲ ಸ್ಟುಡಿಯೋಗಳು ಹೋಗ್ತವೆ. ಸುಧಾರಾಣಿ ಅವ್ರ ಸ್ಟುಡಿಯೋಗೆ ರೆಗ್ಯುಲರ್ ಹೋಗ್ತಿದ್ದೆ, ಅವ್ರ ಅಣ್ಣನ ಮುರಳಿ ಅವ್ರ ಸ್ಟುಡಿಯೋಗೆ ಪ್ಲೇ ಮಾಡೋಕ್ಕೆ. ಸೊ ದುಡ್ಡು ಕೊಡ್ತಾರೆ ಎಲ್ಲೂ ಅಂದರೆ ಅದ್ರ ನಂತರ ನನಗೆ ಗೊತ್ತದ ಎಕ್ಸ್ಪೆಕ್ಟೇಷನ್ನೇ ಮನಸ್ಸನ್ನು ಸಾಯಿಸೋದು ನೋಡಿ. ಸೊ ಆ ಎಕ್ಸ್ಪೆಕ್ಟೇಷನ್ನ ನಾವು ಸಾಯಿಸಿಬಿಟ್ರೆ
ಸೊ ಅವಿನಾಶ್ ನನಗೆ ನಾಳೆಗೆ 1 ಲಕ್ಷ ಕೊಡ್ತಾರೆ. ಹಾಂ, 1 ಲಕ್ಷ ತಗೊಂಡೋಗಿ ಬ್ಯಾಂಕಿಗೆ ಹಾಕಿದೆ, ಅವ್ರನ್ನ ಇವ್ರಿಗೆ ಇಷ್ಟು ಕೊಟ್ಟೆ, ಇವ್ರಿಗೆ 20,000 ರೂಪಾಯಿ ಕೊಟ್ಟೆ. ಈ ಆ ಎಕ್ಸ್ಪೆಕ್ಟೇಷನೇ ಬಿಟ್ಬಿಟ್ರೆ ನೆಮ್ಮದಿ ಇರುತ್ತೆ, ನಾವು ಅಂದ್ಕೊಂಡು ಮಾಡೋಕ್ಕಾಗ್ತಂತ ಅಂದ್ಕೊಂಡು. ಸೊ ಪ್ರತಿಫಲ ಅಪೇಕ್ಷೆ ಬೇಡ, ಸೊ ಕೆಲಸ ಮಾಡುವ, ಬಂದದ್ದು ಆಮೇಲೆ ಕಂಬ. ಸೊ ಇದನ್ನ ಮಾಡ್ಕೊಂಡು ಕಂಟಿನ್ಯೂಸ್ ಕೆಲಸ ಮಾಡಿದೆ. ಅದಾದಮೇಲೆ ಆದರೂ ಮೇರಾ ನಂಬರ್ ಕಬ್ಬ ಈಗ ಊಟಕ್ಕಿಲ್ಲ. ಸೊ ಸಿನಿಮಾ ಶೇಷಾದ್ರಿಪುರಮಿಂದ ಲಿಂಕ್ ಹುಡುಕಿ 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 ಅಂತೂ ವಿ ನಾಗೇಂದ್ರ ಪ್ರಸಾದ್ ಅವರದ್ದು ಒಂದು ಲಿಂಕ್ ಸಿಕ್ತು. ವಿ ನಾಗೇಂದ್ರ ಪ್ರಸಾದ್ ಕನ್ನಡದ ಬಹಳ ಹೆಸರಾಂತ ಪ್ರಬುದ್ಧ ಸಾಹಿತಿ, ಅವ್ರು ಲಿಂಕ್ ಸಿಕ್ತ, ಲಿಂಕ್ ಸಿಕ್ಕಿ ಅಂತೂ ಲೈಫ್ ಈಗ ಏನೋ ಒಂದು ಟರ್ನ್ ಆಗ್ಬೋದು, ಅವ್ರ ಹತ್ರ ಹೋದರೆ ಒಂದು ಹಂತಕ್ಕೆ ಆತ ಅಂತ ಹೇಳ್ಕೊಂಡು ಅಲ್ಲಿ ಹೋ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಆಯಿತು, ಬನ್ನಿ ಅವ್ರಿಗೂ ಒಂದು ಸ್ಟುಡಿಯೋ ಮಾಡ್ತಾರನ್ನ ಹೇಳಿ ಹೇಳ್ರಿ. ಸೊ ನೀವು ನನ್ನ ಜೊತೆಗೆ ಬನ್ನಿ ರವಿ, ನಾವು ನಿಮ್ಮ ಸ್ಟುಡಿಯೋ ಮಾಡಿಕೊಡ್ತೇನೆ, ನನಗೊಂದು ರೆಗ್ಯುಲರ್ ಸೋರ್ಸ್ ಇನ್ಕಮ್ ಬೇಕು, ನೀವು ರೆಗ್ಯುಲರ್ ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರಿ, ಹೆಂಗೆ ಮಾಡ್ತಿದ್ರಿ ಅದನ್ನು ಹೇಳ್ರಿ. ಅದ್ರ ಅದು 1 ವರ್ಷ ಅಲ್ಲಿ ಗೈಟಿ ಹೇರಿದೆ, ಗೈಟಿ ಹೇರ್ದಾದಮೇಲೆ ಶೇಷಾದ್ರಿಪುರಮಿಂದ ಡೈಲಿ ಅಂದರೆ 1 ತಿಂಗಳು ಅವ್ರಿಗೆ ಗೊತ್ತು ಅಂದರೆ ಅವರಿಗೆ ನಮ್ಮ ಇಪ್ಪು ರೀತಿ ನಮ್ಮ ಬಪ್ಪು ರೀತಿ ಎಲ್ಲ ಕಂಡ್ಕೊಂಡು ಇವ ಎಲ್ಲ ಸಂಭವಿತ ಇವನ ಹತ್ರ ಎಲ್ಲ ಇತ್ತಮ್ಮ ಲೆಕ್ಕದಾಗ ಅವ್ರಿ. ಶೇಷಾದ್ರಿಪುರಮಿಂದ ವಿಜಯನಗರ ಪೈಪ್ ಲೈನ್ ರೋಡಿಗೆ ಡೈಲಿ 15 ದಿವಸ ಬರೀ ಒಂದು ಬಾಳೆಹಣ್ಣು ಬೆಳಿಗ್ಗೆ ಅಷ್ಟೇ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಸಾಯಂಕಾಲ ಅವ್ರು ಹಾಪತ್ತಿಗೆ ಎಲ್ಲರೂ ಮನಸ್ಸು ಮಾಡಿ ಹಿಂಗೆ ಕೊಟ್ಟರೆ ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಅಲ್ಲೇ ಕೆಳಗೆ ಊರಿನರದ್ದು ಚಿತ್ರಾನ್ನ ಶಾಪ್ ಇತ್ತು, ಅಲ್ಲಿ ಹಾಪದ ಅವ್ರು ಊರಿನರಲ್ಲಿ ಕರಿಕರಿಕೆ ಇನ್ನೊಂದು ಸ್ವಲ್ಪ 1/2 ಪ್ಲೇಟ್ ಜಾಸ್ತಿ ಹಾಕಿ ಕೊಡ್ತಾರೆ ನಾಳೆ ಬೆಳಿಗ್ಗೆ ಅದೇ ನಮಗೆ. ಸೊ ಇದನ್ನ ತಗೊಂಡೆ, ಹತ್ರ ಒಂದು 6-7 ತಿಂಗಳು ಅಲ್ಲಿ ಕಳೀತು ಕಳೀತು. ಸೈಡ್ ಬೈ ಸೈಡ್ ಎಲ್ಲ ಬರೀ ಕೆಲಸ ಮಾಡ್ತಿದ್ದಷ್ಟೇ ಬಿಟ್ಟರೆ ರೆವೆನ್ಯೂ ಸೋರ್ಸ್ ಇಲ್ಲ, ಅಂದರೆ ಇನ್ಕಮ್ಮೇ ಇಲ್ಲ. ಸೊ ನಮ್ಮ ಅಣ್ಣ ಹೇಳ್ತಿದ್ದಕ್ಕೂ ಇದಕ್ಕೂ ಎಲ್ಲ ಟ್ಯಾಲಿ ಆತಿತ್ತು. ಆ ಇದ್ರಲ್ಲಿ ದುಡ್ಡು ಮಾಡಿದ್ರೆ ಇಲ್ಲ ನಿಂಗೆ ಮಾಡಿ ಹಾಳಾಯ್ತು, ಮರೆ ಸುಮ್ಮನೆ ಬಾ ನೀವು ಊರಿಗೆ ಬಾ, ಮೊದಲು ಮಾಡ್ತಿದ್ದಿಲ್ಲ ಕೆಲಸ, ನೀ ಮಾಡ್ತಿದ್ದ ಕೆಲಸ ಮಾಡ್ಕೊಂಡಿದ್ರೆ ಸಾಕು ನಿನ್ನ ಜೀವಮಾನಕ್ಕೆ ಸಾಕು ನಾಳೆ. ಅಂದರೆ ಒಂದು ಕೆಲಸ ಹಿಡಿದ್ರೆ ಅದನ್ನ ಎಂಡ್ ಅಪ್ಲವರೆಗೂ ಮಾಡ್ತಿದ್ದೆ, ಅಂದರೆ 3 ದಿವಸ ನೈಟ್ ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು ಇರುತ್ತೆ, ಕಲ್ಲಿನ ಕೆಲಸ ಹಿಂಗೆ ಇಟ್ಕೊ 3-4 ದಿವಸ ಆದಮೇಲೆ ಬೆನ್ನು ಗೂನ್ ಬೆನ್ನು ಅಂತ ಮತ್ತೆ ಏರೋದಿಲ್ಲ. ಸೊ ಆ ನಮ್ಮನೆ ಕೆಲಸ ಮಾಡ್ತಿದ್ದೆ. ರವಿ ಬಸ್ರೂರ್ ಕೆಲಸ ಮಾಡುವಂಥ ರೀತಿ ಇದೆಯಲ್ಲ ಅದು ಭಾಳ ಇಂಟ್ರೆಸ್ಟಿಂಗ್. ಅದ್ರ ಕುರಿತು ಅವರ ಹತ್ತಿರದ ಸಂಬಂಧಿ ಒಬ್ರು ಹೇಳಿದ್ದಾರೆ ರವಿ ಬಸ್ರೂರ್ ಹೇಗೆ ಕೆಲಸ ಮಾಡ್ತಾರೆ ಅಂತ, ಇದನ್ನು ನೀವು ನೋಡಲೇಬೇಕು. ಸಣ್ಣಕ್ಕಿದ್ದಾಗಲಿಕ್ಕಂದರೆ ತುಂಬ ಬಡ ಕುಟುಂಬ, ದಿವಸದ ಅಪ್ಪಯ್ಯ ದಿವಸದ ಕೆಲಸ ಮಾಡಿ ಸಾಯಂಕಾಲದವರೆಗೆ ಕೆಲಸ ಮಾಡಿ ಮನೆಗೆ ರೇಷನ್ ತಂದು ಅಡುಗೆ ಮಾಡಿ ಉಂಬಂಥ ಪರಿಸ್ಥಿತಿ ಆಗ ಸಣ್ಣಕ್ಕಿದ್ದಾಗಿಂದ. ಅದರಲ್ಲೇ ಬೆಳೆದು ಬಂದ, ಶಾಲೆಗೆ ಹೋದ. ಸಂಗೀತ ಅಂದರೆ ನಮಗೆ ನಮ್ಮದು ನಮ್ಮದೇ ಒಂದು ಆರ್ಕೆಸ್ಟ್ರಾ ಟೀಮ್ ಇತ್ತು, ನಾವು ಪ್ರಾಕ್ಟೀಸ್ ಮಾಡೋದು ನಾಳೆ ಹಿಂಗೆ ಕಾಮದು, ಅದು ಆ ಕ್ಯೂರಿಯಾಸಿಟಿ ಅವನಲ್ಲಿತ್ತು. ಅವನು ಏನೋ ಒಂದು ಹಿಡ್ಕೊಂಡು ಡಬ್ಬಿನ ಹಿಡ್ಕೊಂಡು ಏನೋ ಮಾಡಿ ಬಿಡುದು ಇಂಥದ್ದೆಲ್ಲ ಒಂದು ಶುರು ಮಾಡ್ದೆ. ಶುರು ಮಾಡ್ದೆ ಹಾಗಿನ ಮುಂದೆ ಸ್ವಲ್ಪ ಟೈಮ್ ಆಯಿತು, ಬೆಂಗಳೂರಿಗೆ ಹೋದ. ಅವನು ಒಂದು ಸ್ಪೆಷಲ್ ಇದಂದರೆ ಏನನ್ನೇ ಕಂಡು ಅದನ್ನು ಕೂಡಲೇ ಗ್ರಾಸ್ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು 4-6 ದೃಷ್ಟಿಯಿಂದ ಅದನ್ನು ವಿಮರ್ಶೆ ಮಾಡಿ. ಸಂಗೀತ ಆದರೂ ಅಷ್ಟೇ, ಅವನಿಗೆ ರಾಗಗಳು ಇದೇನು ಕಲ್ತಾನಲ್ಲ, ಫಸ್ಟಿಂದ ಇಲ್ಲಿದ್ದಲ್ಲಿ ಏನೂ ಕಲ್ತಾನಲ್ಲ, ಯಾರೊಬ್ಬರು ಗುರುಗಳ ಹತ್ರ ಹಿಂಗೆ ಕಂಡ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ದ, ಅದ್ರ ಬಗ್ಗೆ ರಫ್ಲಿ ಐಡಿಯಾ ತಗೊಂಡ. ಸಾಧಾರಣ ಒಬ್ಬ 10 ವರ್ಷಕ್ಕೆ ಕಲಿಬೇಕಾದಂಥ ಒಂದು ಸಂಗೀತ ಇರಲಿ ಏನೇ ಇರಲಿ, 10 ವರ್ಷದಲ್ಲಿ ಕಲುವಂಥದ್ದನ್ನು ನೀವು ಒಂದು ದಿವಸದಲ್ಲಿ ಅದನ್ನು ನೋಟ್ ಮಾಡ್ಕೊಂಡು ಅದನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಬ ಕೆಪಾಸಿಟಿ ಅವನದು, ಅದೊಂದು ಸ್ಪೆಷಲ್. ಅವನ ಸಂಗೀತದಲ್ಲಿ ಎಷ್ಟು ಆಸಕ್ತಿ ಅಂದರೆ ಅವನಿಗೆ ಒಂದು ಹಲಗೆ ಇಟ್ಕೊಂಡು ಕೀಬೋರ್ಡಿನ ಕೀಸಲ್ಲಿ ಅದ್ರಲ್ಲಿ ಚಿತ್ರ ಬಿಡಿಸ್ಕೊಂಡು ಅದನ್ನು ಇದು ಮಾಡೋದು, ಅವನು ಪ್ರಾಕ್ಟೀಸ್ ಮಾಡೋದು. ತಬಲ ಅಂದರೆ ಒಂದು ಹಲಗೆಯಲ್ಲಿ 2 ತಬಲದ ಚಿತ್ರ ಬಿಡಿಸ್ಕೊಂಡು ಅದರಲ್ಲಿ ಬಿಡೋದು. ಡ್ರಮ್ಸ್ ಅಂದರೆ ಅದು ಹಿಂಗೆ ಎಂಥ ಪಾತ್ರ ಇಟ್ಕೊಂಡು ಅದರಲ್ಲಿ ಕೋಲಲ್ಲಿ ಬಿಡೋದು ಅಂತ ಅವನಿಗೆ ಏನಾದರೂ ಮಾಡಬೇಕು ನಾನು. ಆ ಒಂದು ಹಠ ಒಂದು ನಮ್ಮನೆ ಚಟ ಅಂದರೆ ಹೇಳಲಿಕ್ಕೆ, ಯಾಕಂದ್ರೆ ಅದು ಮನುಷ್ಯನಿಗೆ ಚಟ ಇದ್ದರೆ ಮಾತ್ರ ಆ ಫೀಲ್ಡಲ್ಲಿ ಏನೋ ಸಾಧಿಸೋಕ್ಕಾಗ. ಮಾಡ್ಕಂದ್ರೆ ಮಾಡಲೇಬೇಕು, ಹಿಡಿದು ಹಠ ಮಾಡಲೇಬೇಕು, ಆ ಥರ ಚಟ. ನಾನು ಏನಾದರೂ ಸಾಧನೆ ಮಾಡಬೇಕು, ಯಾರಿಗಾದರೂ ಹೇಳೋದಷ್ಟು, ನಾನು ಏನಾದರೂ ಸಾಧನೆ ಮಾಡಬೇಕಂದ್ರೆ ಇವತ್ತೇ ಲಾಸ್ಟ್ ಡೇಟ್ ನನಗೆ, ಫೈನಲ್ ಇವತ್ತೇ ಮಾಡಬೇಕು. ಅದು ಅವನದು ಇದು ಅವನು ಸ್ವತಃ ಅವ್ನು ಮಾಡ್ತಿದ್ದು ಹಂಗೆ. ಏನಾದರೂ ಮಾಡ್ಕಂದ್ರೆ ಹೊರಟಂದ್ರೆ ಬೆಳಗಿನ ಸಾಯಂಕಾಲ ಊಟ ಬೇಡ ತಿಂಡಿ ಬೇಡ ಎಷ್ಟೊತ್ತಾದರೂ ಸರಿ ಅದನ್ನು ಮುಗಿಸಿ ಅವ ಕೈ ಬಿಡುವಂಥದ್ದಲ್ಲಿಂದ. ನಾಳೆಗಂಬ ಇದಿಲ್ಲ, ಟೈಮ್ ಇದ್ದರೂ ಸಮೇತ ಅದು ನಾಳೆಗಂತ ಇಟ್ಕೊಂಬ ಜಾತಿ ಅಲ್ಲ. ಎಲ್ರಿಗೂ ಹೇಳೋದು ಅಷ್ಟೇ, ಇವತ್ತು ನಾನು ನೀವೇನು ಸಾಧನೆ ಮಾಡ್ತೀರಿ ಇವತ್ತೇ ಲಾಸ್ಟ್ ಡೇಟ್ ಅಂತ ತಿಳ್ಕೊಳಿ ಎಂಬುದು ಅವ. ಅದೇ ಮೇನ್ ಅವನು, ಆ ಒಂದು ಇದರಿಂದೇ ಅವನು ಅಷ್ಟು ಮೇಲೆ ಬಪ್ಪಕ್ಕೆ ಕಾರಣ ಆಯಿತು.
ಅದಾದಮೇಲೆ ನಾಗೇಂದ್ರ ಪ್ರಸಾದ್ ಜೊತೆಗೆ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಅಲ್ಲೇ ಕೆಲಸದ್ರಲ್ಲೇ ಇಲ್ಲ, ಬೆಳಗಾದರೂ ಅದೇ ಮ್ಯೂಸಿಕ್, ಸಾಯಂಕಾಲ ಡಿಲೀಟ್ ಮಾಡೋದು ಮತ್ತೆ ಪುನಃ ಮಾಡೋದು. ಅದಾದಮೇಲೆ ವಿನಯ್ ಅಂತ ನಮ್ಮ ನನಗೆ ಆ ಟೈಮಿಗೆ ಜಿಂಗಲ್ಸ್ ಕೊಡ್ತಿದ್ದವ್ರು, ಜಿಂಗಲ್ಸ್ ಕೆಲಸಕ್ಕೆಲ್ಲ ಕೊಡ್ತಾರೆ. ನಮ್ಗೆ ಹೊಟ್ಟೆ ಪಾಡಿಗೆ ತಿಂಗಳಿಗೆ ಒಂದು 200-300 ರೂಪಾಯಿ ಸಿಕ್ಕತ್ತೆ ಅಂತ ಹೇಳಿದ್ರೆ ಅವ್ರದ್ದೇ. ಅಲ್ಲಿಂದ ಅವರು ಅರ್ಜೆಂಟ್ ಒಂದು ಫೋನ್ ಮಾಡ್ರು. ಅಂದರೆ ಆ ಟೈಮಲ್ಲಿ ನಾಗೇಂದ್ರ ಪ್ರಸಾದ್ ಟೈಮಲ್ಲಿ ಇದ್ದಾಗಳಿಕೆ ನಂದು ಒಂದು ಕೆನೆಟಿಕ್ ಹೊಂಡ ಒಂದೇ ಬಿಟ್ಟರೆ ಕೀಬೋರ್ಡ್ ಅಷ್ಟೊತ್ತಿ ಮತ್ತೆ ಮಾರ್ಕತ್ತಿಂದ ಆಯಿತು. ಸೊ ಪರಿಸ್ಥಿತಿ ಅಂದರೆ ನಾವು ಬದುಕಲ್ಲ, ಎಲ್ಲ ಆಯಿತು ಕಂಪ್ಯೂಟ್ರ್ ಕೀಪ್ಯಾಡ್. ಆ ಟೈಮಿಗೆ ಒಂದು ಎಲ್ಲ ಬದಿಗೆ ಒಂದು ಹೆಸರು ಸ್ಪ್ರೆಡ್ ಆಗಿತ್ತು ಅಂತ ಹೇಳಿದ್ರೆ, ಕೀಬೋರ್ಡ್ ಇಲ್ಲದೆ ಬರೀ 2 ಅವರಲ್ಲಿ ಸಾಂಗ್ ಪ್ರೋಗ್ರಾಮಿಂಗ್ ಮಾಡುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಎಲ್ಲ ಬದಿಗೆ ಪ್ರಚಾರ ಆಯಿತು. ಕೀಬೋರ್ಡೇ ಇಲ್ಲ ನನ್ನ ಹತ್ರ, ಬರೀ ಮೌಸಲ್ಲೇ ಇಟ್ಕೊಂಡು ನೋಟೇಷನ್ ಹಾಕ್ಕೊಂಡು ಪ್ಲೇ ಮಾಡ್ತಾ ಇದ್ದೆ. ಸೊ ಅದು ಹೆಂಗೋ ವಿನಯ್ ಅಂತ ಒಬ್ಬ ನಮಗೆ ರೆಗ್ಯುಲರ್ ಕೊಡ್ತಿದ್ದಾರೆ, ಅವರು ಎಫ್ ಎಮ್ಗೆ ಸೇರ್ಕೊಂಡಿದ್ದಾರೆ. ಎಫ್ ಎಮ್ಮಲ್ಲಿ ನನ್ನ ಅರ್ಜೆಂಟ್ ಫೋನ್ ಮಾಡಿ ಕರೆದ್ರು. ಆ ದಿವಸ ರಾಜ್ಕುಮಾರ್ ಸತ್ತೋದ ದಿವಸ. ಯಾವ ಆ್ಯಂಗಲ್ಗೂ ನಂಗೆ ಇಲ್ಲಿಂದ ಅಲ್ಲಿಗೆ ಹಾಪಕ್ಕೆ ಸಾಧ್ಯವೇ ಇಲ್ಲ, ಯಾವ ಆ್ಯಂಗಲ್ಗೂ ಹಾಪಕ್ಕೆ ಸಾಧ್ಯವಿಲ್ಲ. ಅವ್ರು ಹೇಳಿ ಇವತ್ತು ಬಂದರೆ ಮಾತ್ರ ಕೆಲಸ ಆಯ್ತು ಮಾರೆ, ನಾನು ಊಟ ಮಾಡಿದೆ 3 ದಿವಸ ಆಯ್ತು, ಹಾದ್ರೆ ಎಂಥವ್ರೂ ಸಿಕ್ಕುತ್ತಲ್ಲ ದೇವ್ರೆ ಅಂದೇಳಿ. ಸೊ ಕಷ್ಟಪಡ್ಕೊಂಡು ಕೆನೆಟಿಕ್ ಒಂದೊಳಗೆ ಕಂಪ್ಯೂಟ್ರ್ ಮಾನಿಟ್ರ್ ಎರಡು ಇಟ್ಕೊಂಡು ಅದಕ್ಕೊಂದು ಗೋಣಿಚೀಲ ಹಿಂಗೆ ಮುಚ್ಕೊಂಡು ಅಂತೂ ಒಳಗಿಂದ ಶ್ರೀರಾಮ್ಪುರ ಗಲ್ಲಿ ಅಲ್ಲಿ ಇದೆಲ್ಲ ಸುತ್ಕೊಂಡು ಡಿ ಎಲ್ ಬೇರೆ ಇಲ್ಲ, ಎಲ್ಲ ತಪ್ಸ್ಕೊಂಡು ಅಂತೂ ಕೋರ್ಮಂಗ್ಲಕ್ಕೆ ಹೋದೆ. ಒಂದು 2-3 ಕಲ್ಲುಗಿಲ್ಲೆಲ್ಲ ಹೊಡೆದ ಗಲಾಟಿದೊಳಗೆ ತಪ್ಸ್ಕೊಂಡು ಸೀದಾ ಕೋರ್ಮಂಗ್ಲಕ್ಕೆ ಹೋದೆ. ಕೋರ್ಮಂಗ್ಲಕ್ಕೆ ಹೋಗಿ ಕೆಲಸಕ್ಕೆ ಇದ್ದಾಳೆ. ಒಂದು 20 ಜಿಂಗಲ್ ಆಯ್ಕೆ, 2 ದಿವಸ ಟೈಮ್ ಇತ್ತು ನನಗೆ. ಬಿಗ್ ಎಫ್ ಎಮ್ ಲಾಂಚ್ 92.7. ಸೊ ಕೆಲಸ ಮಾಡಿದೆ, 2 ದಿವಸ ಕೆಲಸ ಮಾಡಿದೆ. ಅವ್ರು ಯಾರು ಏನು ಗೊತ್ತಿಲ್ಲ, ನನ್ನ ಕೆಲಸನ ಬಂದರೆ ಮತ್ತೆ ಯಾರು ನಮ್ಮ ಕಣ್ಣಿ ತೋರೋದು ಇಲ್ಲ, ಅವ್ರು ಯಾರೇ ದೊಡ್ಡವರೇ ಇಲ್ಲ, ಅವ್ರು ಯಾರೆಲ್ಲ ಬಂದು ದೊಡ್ಡವರೆಲ್ಲ ಬಂದಿರೋ ನಮ್ಗೆ ಗೊತ್ತಿಲ್ಲ. ನಾನು ಕೆಲಸ ಮಾಡ್ತಿದ್ದೆ, ಕೆಲಸ ಮಾಡದೆ ಮಾಡಿದೆ. 2 ದಿವಸ ಟಾರ್ಗೆಟಲ್ಲಿ ನನ್ನ ಕೆಲಸ ಅಂತ ನಾನು ಮುಗಿಸಿದೆ. ನಾನು ಹೋರ್ ಟೈಮ್ ಲಾಗದೆ ಪ್ಯಾಕ್ ಮಾಡಿದೆ. ನಾನು ಪ್ಯಾಕ್ ಮಾಡ್ರೆ ಅಲ್ಲಿಗೆ ನಿಮಗೇನು ದೀಪೋ ಇವರೆಲ್ಲ ಕಾಣ್ತಿದ್ರಲ್ಲ, ಇವತ್ತಿನ ರೇಡಿಯೋ TV ಇದರಲ್ಲಿ ಯಾರೆಲ್ಲ 90% ಜನ ಇವತ್ತು ಸ್ಟಾರ್ಗಳಿದ್ರು ಅವರೆಲ್ಲ ನಾವೆಲ್ಲ ಒಟ್ಟಿಗೆ ಬಂದವರು. ಸೊ ಅವತ್ತಿನ ಬಂದವ್ರು ಇವತ್ತೆಲ್ಲ ಸ್ಪ್ರೆಡ್ ಎಲ್ಲ ಬದುಕಿದ್ದೀವಿ. ಅದಕ್ಕೆ ಎಲ್ಲೂ ಹೋದ್ರೆ ನಂಗೆ ಒಂದು ಮರ್ಯಾದೆ ಯಾಕಂದ್ರೆ ಹೇಳ್ರೆ ಅವ್ರಿಗೆ ನನಗೆ ಮೂಲತಃ ನಾನು ಕಂಡಿರೋರು ಹ್ಯಾಂಗೆ ಬಂದಿದೆ ಅಂದೇಳಿ. 2 ದಿವಸ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಆದಮೇಲೆ ಅಂದರೆ ಈ ಸನ್ನಿವೇಶ ಯಾರು ಮುಂದೆ ಈ ಥರ ಹಾಪದಿದ್ದರೆ ಈ ಸನ್ನಿವೇಶ ಭಾಳ ಇಂಪಾರ್ಟೆಂಟ್. ಕೆಲಸ ಆಯಿತು, ಎಲ್ಲ ಮುಗೀತು, ನಾನು ಹೊರಡ್ತೇನೆ ಹೇಳಿದೆ. ಸೊ ಅವರು ಕರೆದ್ರು ಹೆಚ್ ಆರ್ ಬರಬೇಕಂತ ಮಾತಾಡ್ಬೇಕಂದ್ರೆ ನಾನಂತ ಕೊಡೋದು 500 ರೂಪಾಯಿಗೆ ಏನಂತ ಕಮ್ಮಿ ಕೇಂದ್ರ ಅಂತ ಕತ್ತಿನ ನನ್ನ ತಲೆಯೊಳಗೆ ಇಲ್ಲ ಏನೋ ಮಾತಾಡ್ಬೇಕಂತ. ಎಲ್ಲರೂ ಸೀರಿಯಸ್ ಮುಖದಾಗಿದ್ದರು. ಅವ್ರಿಗೆ ಗೊತ್ತಿತ್ತು ನನಗೆ ABCD ಸುಟ್ಕ ತಿಮ್ಗೆ ಇಂಗ್ಲೀಷ್ ಬರ್ತಿಲ್ಲ ಅಂದೇಳಿ. ಎಲ್ಲ ಒಂದು 15-20 ಜನ ಇದ್ರು. ರಶ್ಮಿ ಇವತ್ತಿನ ಏನು ರೇಡಿಯೋದ ಇದರಲ್ಲಿ ಇದು ಅವರೆಲ್ಲ ಶ್ರೀಧರ್ ಇದ್ದಿದ್ದ, ಹಾಂ ಶ್ರೀಧರ್ ಇದ್ದಿರು. ಆಮೇಲೆ HR ಗಿಚ್ಚಾರ್ ಎಲ್ಲ ಅವರೆಲ್ಲ ಇವತ್ತಿನ ಎಲ್ಲ ಹೈ ಎಂಡ್ ಪೋರ್ಷನ್ ಆಗಿದ್ದವ್ರೆ. HR ರೂಮು ಈಚೆ ಬದಿಗೆ ಒಂದು 15-20 ಜನ ಕೂತಿರು, ಯಾರು ನಿಮ್ಮ RJಗಳು ಅವರು ಇವರು ಎಲ್ಲ ಕೂತಿರು. ಗ್ಲಾಸ್ ರೂಮ್ ಒಳಗೆ ನಾನು ಕೂತಿದ್ದೆ, ಕೃಷ್ಣ ಆಮೇಲೆ HR ಒಬ್ಬರು ಲೇಡಿ ಎದುರಿ ಕೂತಿರು. ಇಂಗ್ಲೀಷೇ ಮಾತಾಡ್ತಿದ್ರು, ಒಂದು 10 ನಿಮಿಷದಿಂದ ಮಾತಾಡ್ತಿದ್ರು. ನಾನು ಅವ್ರು ಬಾಯಿ ಕಾಂತಿದ್ದೆ, ಎಂತ ಮಾತಾಡ್ತಿದ್ರು ಇವರು, ನನ್ನ ಯಾಕೆ ಅಂತಕ್ಕೆ ಟಾರ್ಗೆಟ್ ಮಾಡ್ಕೊಂಡಿರು. 500 ರೂಪಾಯಿ ಕೊಡೋಕೇನು ಏನೊಂದು 100 ರೂಪಾಯಿ ಕಮ್ಮಿ ತಗೊಂತೀರಿ ಅನ್ನೋ ಕೇಂದ್ರ ಎಂತ ನೋಡಿ ಮಾತಾಡ್ತಿದ್ರು. ನಾನು ಅವ್ರ ಮುಖ ಕಾಮ್ದು ಇವ್ರ ಮುಖ ಕಾಮ್ ಅವ್ರು ಎಂಥದೋ ಮಾತಾಡ್ತಿದ್ರು. ಲಾಸ್ಟಿಗೆ ಒಂದು ಮಾತ್ಕೊಂಡ್ರು ಅವ್ರ ಲೇಡಿಗೆ ಅರ್ಥ ಆಯ್ತು, ಅವ್ರು ಕೃಷ್ಣ ನಂಬರು ತಮಿಳ್ನಾಡಿನವ್ರು, ಅವ್ರಿಗೆ ಎಂಥ ಅರ್ಥ ಇಲ್ಲ. ಅವ್ರ ಮೇಡಮಿಗೆ ಅರ್ಥ ಆಯಿತು, ಅವ್ರು ಬಹುಶಃ ಇಲ್ಲಿನವರೇ ಬಹುಶಃ ಬೆಂಗಳೂರಿನವ್ರೇ ಇರು. ಮಾತಾಡ್ತಾ ಸ್ಯಾಲ್ರಿ ನಿಮ್ಗೆ ಎಷ್ಟು ಬೇಕು ಕಣ್ರು ಕಣ್ರಿ ಕೊಡ್ರಿ. ನನ್ನ ತಲೆಯೊಳಗೆ ಸ್ಯಾಲ್ರಿ ಅಂದರೆ ಎಂತ ಅಂದ್ರೆ ಸ್ಯಾಲ್ರಿ ಅಂದರೆ ಅಂತಲೇ ಗೊತ್ತಿಲ್ಲ ನಂಗೆ. ಕೂತ್ಕೊಂಡು ನೋಡಿ ಮೇಡಮ್ ನೀವೇ ಹೆಚ್ಚು ಕಮ್ಮಿ ಮಾಡಿ ಹೇಳಿ ಏನು. ನಾನು 500 ರೂಪಾಯಿ ಮತ್ತೆ 100 ರೂಪಾಯಿ ಮತ್ತೆ ನಮಗೆ ಅಷ್ಟೇ ಗತಿ ಇರಲಿ, 300 ರೂಪಾಯಿ ಸಿಕ್ಕತ್ತೆ, 200 ರೂಪಾಯಿ ಕಮ್ಮಿ ಸಿಕ್ಕತ್ತೆ, ಮತ್ತೆ ಅಂತ ಮಾಡೋದು ಸಿಕ್ಕರೆ ಸಾಕಂದೇಳಿ. ಸೊ ಆಯಿತು 15,000 ಓಕೆ ಯಾಕಂಡ್ ಓಕೆ ಅಂತಿದ್ದಿತ್ತು ಅಲ್ಲ. ಒಳಗೆ ಹೆಂಗಿತ್ತು ಗೊತ್ತಾ, ವಿಜುವಲ್ ಹಿಂಗಿತ್ತು ಅಷ್ಟೇ. ಒಳಗಿನ ಲೆಕ್ಕದಾಗ ಇನ್ನು ಹೊರಗೆ ಬಂದು ತಮಟಿ ಬರ್ಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ಲೆಕ್ಕದಾಗ ಇತ್ತು. ಚಂಡಿ ಬರ್ತಿದ್ರು ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಸೊ ವಿಜುವಲ್ ಮಾತ್ರ ಸ್ಟಕ್ಕಲ್ಲಿದ್ದೆ. ಈಗ ಎಕ್ಸ್ಪ್ರೆಷನ್ ತೋರಿಸ್ರು ಹೋಯ್ತು ಮಗನೇ, ಎಕ್ಸ್ಪ್ರೆಷನ್ ತೋರಿಸ್ಬೇಡ ಜಾಸ್ತಿ ಅಂದೇಳಿ. ಸೊ ಅವ್ರು ಮಾತಾಡ್ರು, ಮಾತಾಡ್ತಾ ಆಯಿತು ಓಕೆ. ಕಮ್ಮಿ ಆದರೆ ಹೇಳಿ, ಅವ್ರಿಗೆ ಗೊತ್ತಾಯ್ತು ನೀವು ನಿಮಗೆ ಇಂಗ್ಲೀಷ್ ಬರ್ತಲ್ಲ, ಕಮ್ಮಿ ಆದರೆ ಹೇಳಿ ನಾವು ಇನ್ಕ್ರೀಸ್ ಮಾಡುವ ಅಂತ. ಸೊ ಕೆಲಸ ಮಾಡೋ ಶುರು ಮಾಡಿದೆ. ನನಗೆ ಅಲ್ಲಿ ತನಕ ಕೆಲಸ ಮಾಡೋಕ್ಕೆ ಜಾಗ ಇಲ್ಲ. ಸೊ ಫಸ್ಟ್ ಟೈಮ್ ಜಾಗ ಸಿಕ್ಕದು ನನ್ನ ಕೆಲಸ ಮಾಡೋ ದಿವಸ ಆಡಿಷನ್. 14 ಜನ ಬಂದಿರು ಅದು ಈ ಸೆಲೆಕ್ಷನ್ ಆಪಕ್ಕೆ ಪ್ರೀವಿಯಸ್ ಡೇ 14 ಜನ ಆಡಿಷನ್ ಆಯಿತು.
ಬಿನಾಯ್ ಜೋಸೆಫ್ ಅಂತ ನಾನು, ಅಂದರೆ ಮೂರನೇ ಬಿನಾಯ್ ಜೋಸೆಫ್ 93.5. ಬಿನಾಯ್ ಜೋಸೆಫು ನನ್ನನ್ನು ಇನ್ನೊಂದು ಪ್ರಪಂಚ ಅಂದರೆ ಈ ಕಾರ್ಪೊರೇಟ್ ಪ್ರಪಂಚಕ್ಕೆ ನನ್ನನ್ನು ಎಂಟ್ರಿ ಕೊಡಿಸಿದಂಥ ಒಬ್ಬ ಅದ್ಭುತ ವ್ಯಕ್ತಿ. ಕಲೆ ಇದ್ರೆ ಸಾಲದು, ನಾನು ಹೇಳ್ತಕಣಿ, ಯಾರ ಹತ್ರ ಟ್ಯಾಲೆಂಟ್ ಇದ್ರೆ ಸಾಕಾಗ್ತಿಲ್ಲ, ಟ್ಯಾಲೆಂಟ್ನ ಗುರುತಿಸೋರ್ಬೇಕು, ಇದು ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್. ಸೊ ಅವನು ನನಗೆ ಮಾರನೇ ದಿವಸ ದೀಪು ಹೇಳ್ದ ರೇಡಿಯೋ ಜಾಕಿ, ಬಿನಾಯ್ ಹೇಳದ್ದು ಒಂದು ಮಾತು ನನಗೆ ಇವತ್ತಿಗೂ ಗುಯ್ಯ ಅಂತಿತ್ತಾಳೆ, ಅವ್ನು ದೀಪು ಹೇಳಕ್ಕೆ ಹೇಳ್ತೆ ಆ್ಯಕ್ಚುಲಿ ಸಿಕ್ಕದೆ ಗಳಿಕಲ್ಲ. ಸೊ ಅವತ್ತು ಬಿನಾಯ್ ಹೇಳದ್ದು, ಸೊ ಆ 14 ಜನಕ್ಕೆ ನೀವು ಸ್ಯಾಲ್ರಿ ಕೊಡ್ತಿರಲ್ಲ, ಆ 14 ಜನರ ಸ್ಯಾಲ್ರಿ ಇವನಿಗೆ ಕೊಡಿ ಆಯಿತಾ, ಅವ್ರು ಒಂದು ವರ್ಷ ಮಾಡೋದು ನೀವು ಒಂದು ದಿವಸದ ಮಾಡಿ ತೋರಿಸ್ತಾ, ನನಗೆ ಇವ ಬೇಕನ್ನ ಹೇಳಿ ಭಾಸ್ಕರಣ್ಣ ಅದೇ ಹೇಳಿದ್ದೆ, ನಾವು 10 ವರ್ಷದ ಕಲುದನ್ನು ಒಂದೇ ದಿನ ಗ್ರಾಸ್ ಮಾಡಿ ಕಲಿತ. ಆ ದಿವಸ ಬಿನಾಯ್ ಆ ಥರ ಡೈಲಾಗ್ ಹೊಡ್ತಾನೆ ಹೇಳಿ ದೀಪು ಹೇಳ್ದ. ಅದಾದಮೇಲೆ ನಮ್ಗೆ ಮೊದಲೇ ಹೇಳೋರ್ ಕೇಂಬರ್ ಇಲ್ಲ, ಸೊ ಬೆಳಗಾರು ಎಫ್ ಎಮ್ ಎ, ಸಾಯಂಕಾಲ ಆದರೂ ಎಫ್ ಎಮ್ ಎ. ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗ್ತದೆ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಗೆ, ನಾವು ಮಾರನೇ ಸರ ಹತ್ತಿ 2 ಗಂಟೆವರೆಗೂ ಅಲ್ಲೇ. ಸೊ ರಿಲಯನ್ಸ್ ಕಮ್ಯುನಿಕೇಶನ್ ಇಂಡಸ್ಟ್ರಿಯಲ್ಲಿ, ರಿಲಯನ್ಸ್ ಮೀಡಿಯಾ ಇಂಡಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅಂಡರ್ ಗ್ರ್ಯಾಜುಯೇಟ್ ಎಂಪ್ಲಾಯ್ ಪೋಸ್ಟ್ ನಾನೇ, ನಾನೊಬ್ಬನೇ. ಅದು ಹೆಚ್ ಆರ್ ಮಾನವ್ ಅಂತ, ಇಡೀ ರಿಲಯನ್ಸ್ ಕಮ್ಯುನಿಕೇಶನ್ ಇದು ಮೀಡಿಯಾ ಇಂಡಸ್ಟ್ರಿಯಲ್ಲಿ ಯಾರ್ಯಾರೆಲ್ಲ ಇದ್ರೂ ಗೊತ್ತಿಲ್ಲ, ಯಾರ್ಯಾರೆಲ್ಲ ದೊಡ್ಡವ್ರು ಇದ್ರೂ ಗೊತ್ತಿಲ್ಲ, ಬಟ್ ರಿಲಯನ್ಸ್ ಮೀಡಿಯಾ ಇಂಡಸ್ಟ್ರಿಯಲ್ಲಿ ರವಿ ಬಸ್ರೂರು ಇದ್ದ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಸೊ ಯಾಕಂದರೆ ಅವತ್ತಿನ ಕಾಲಕ್ಕೆ 2005-06 ಆಲ್ ಓವರ್ ಇಂಡಿಯಾ ರಿಲಯನ್ಸ್ ಮೀಡಿಯಾಕ್ಕೆ ಜಿಂಗಲ್ ಸಪ್ಲೈ ಮಾಡ್ತಿದ್ದೆ ನಾನು. ಸೊ ನನಗೆ ಕೊಡ್ತಿದ್ದೆ ಆ್ಯಸ್ ಎ ಎಡಿಟರ್ ಐ ಪೇಮೆಂಟ್, ಬಟ್ ನಾನು ಡೇ ಆ್ಯಂಡ್ ನೈಟ್ ಇದೇ ಕೆಲಸ ಮಾಡ್ತಿದ್ದೆ, ಅಂದರೆ ಎಡಿಟರ್ ಕೆಲಸವೇ ಮಾಡ್ತಿರಲಿಲ್ಲ ಇತ್ತು ನಾನು, ಬಾಕಿ ಎಲ್ಲ ರೇಡಿಯೋ ಇದರಲ್ಲಿ ಇವತ್ತಿಗೂ ಬೇಕಾದ್ರೆ ಅವ್ರ ಹತ್ರ ಕೇಳ್ಕೊಳ್ಳಿ ನೀವು, ಇವತ್ತಿಗೂ ರೇಡಿಯೋದಲ್ಲಿ ಸಿನಿಮಾ ಥರ ಹಾಡು ಮಾಡ್ಕೊಂತ ಹೇಳಿ ಟ್ರೈ ಮಾಡೋದು ನಾನೇ. ಪ್ರತಿ ಶೋಯಿಗೂ ಒಂದು ಜಿಂಗಲ್ ಅಂತ ಇರಕ್ಕೆ, ಹೀರೋ ಥರವೇ ಇಂಟ್ರೊಡಕ್ಷನ್ ಇರಕ್ಕೆ, ಇದನ್ನೆಲ್ಲ ಸ್ಟಾರ್ಟ್ ಮಾಡಿದೆ ನಾನು. ಈ ಪಾಯಿಂಟಿಗೆ ನಾನೊಂದು ಲಿಂಕ್ ಮಾಡ್ತಾ ಈ ಒಂದು ವಿಷಯವನ್ನು ಹೇಳ್ತೇನೆ. ಒಂದು ಕಡೆಯಲ್ಲಿ ರವಿ ಬಸ್ರು ಒಂದು ಇಂಟರ್ವ್ಯೂಲ್ ಹೇಳ್ತಾರೆ ಏನಂತಂದರೆ, ನಮ್ಮ ಕನ್ನಡದಲ್ಲಿ ಹೇಗೆ ಅಂತಂದರೆ ನಾವು 2ನೇ ಸ್ಟೆಪ್ಪಿಂದ ಕೆಳಗೆ ಬಿದ್ದಂಗೆ ನಮ್ಗೆ ಸೌಂಡ್ ಫೀಲ್ ಆಗುತ್ತೆ, ಆದರೆ ಈ ಇಂಗ್ಲೀಷ್ ಸಿನಿಮಾಗಳಲ್ಲೆಲ್ಲ ಹೇಗೆ ಅಂತಂದರೆ ನಾವು 5ನೇ ಫ್ಲೋರಿಂದ ಕೆಳಗೆ ಬಿದ್ದಂಗೆ ಒಂದು ಸೌಂಡ್ ಮಾಡ್ತಾರೆ. ಅದು ಅಲ್ಲೇನು ನಾವು ಮಾಡ್ಬೋದು, ಕನ್ನಡದಲ್ಲಿ ನಾವು ಮಾಡ್ಬೋದು ಅನ್ನೋಂಥದ್ದು ನನ್ನ ಕಾನ್ಸೆಪ್ಟ್, ಅದಕ್ಕಾಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸೊ ನಿಮ್ಮ ಗಮನಕ್ಕೆ, ರವಿ 60 ಸಿನಿಮಾಗಳಿಗೆ ಪ್ರೋಗ್ರಾಮಿಂಗ್ ಅನ್ನು ಮಾಡಿದ ನಂತರ ಅವರು ಸ್ವತಂತ್ರವಾಗಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಗುರುತಿಸಿಕೊಳ್ತಾರೆ ಕನ್ನಡ ಸಿನಿಮಾ ರಂಗದಲ್ಲಿ. 2013 2013 ಇಸ್ವಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಅಮೋಘವಾದಂತಹ ಅತ್ಯದ್ಭುತವಾದಂತಹ ಒಂದು ಸಿನಿಮಾ ಉಗ್ರಂ ಅಂತ ಬಿಡುಗಡೆ ಆಗುತ್ತೆ. ಈ ಉಗ್ರಂ ಸಿನಿಮಾ ಇದೆಯಲ್ಲ, ಇಡೀ ಕನ್ನಡ ಚಿತ್ರರಂಗವನ್ನು, ಇಡೀ ಕನ್ನಡ ಚಿತ್ರರಂಗದ ಮ್ಯೂಸಿಕನ್ನು ಫಂಡಮೆಂಟಲಿ ರೀಡಿಫೈನ್ ಮಾಡಿಬಿಡ್ತದೆ. ಅದಕ್ಕೆ ಕಾರಣ ಇದೇ ರವಿ ಬಸ್ರು. ಉಗ್ರಂ ವೀರಂ ಇದೆಯಲ್ಲ ಆ ಸಿನಿಮಾ ಮತ್ತು ಮ್ಯೂಸಿಕ್, ರವಿ ಕೆಪಾಸಿಟಿ ಕ್ಯಾಲಿಬರ್ ಏನು ಅನ್ನೋದನ್ನು ಇಡೀ ಕನ್ನಡ ಚಿತ್ರರಂಗಕ್ಕೆ ತೋರಿಸ್ಕೊಡ್ತದೆ ನೋಡಿ.
ಕನ್ನಡದ ಮ್ಯೂಸಿಕ್ ಅನ್ನ ಫಂಡಮೆಂಟಲಿ ರೀಡಿಫೈನ್ ಮಾಡಿದ್ದು ಇದೆ ಉಗ್ರಂ ಸಿನಿಮಾ. ಅದಕ್ಕೆ ತನ್ನ ಮೊತ್ತ ಮೊದಲ ಸಿನಿಮಾಗೆ ಅವರು ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ ಅನ್ನು ಕೂಡ ಪಡಿತಾರೆ. ದಟ್ಸ್ ರವಿ ಬಸ್ರು. ಅವ್ರು ನಮ್ಮ ರವಿ ಬಸ್ರು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕಾಗುತ್ತೆ. ಕಡೆಗೆ ಬೇರೆ ಅಂತ ಹೇಳಿ ಬೇರೆ ಸಣ್ಣದೇ ಅಲ್ಲದೆ ಮುಗಿಸಿಬಿಡ್ತದೆ ಅದನ್ನ ಹೇಳಿ. ಅದಾದಮೇಲೆ ಎಫ್ ಎಮ್ ಅಲ್ಲಿ ಒಂದೇ ವರ್ಷದಲ್ಲಿ 3 ಇಂಕ್ರಿಮೆಂಟ್ ತಗೊಂಡೆ. ಯಾರೂ ಕೊಡೋದಿಲ್ಲ 3 ಇಂಕ್ರಿಮೆಂಟ್ ಅಂತ ಇಲ್ಲ. ನಾನು ಬೇಜಾರು ಮಾಡಿ ಹಿಂಗೆ ಕೂಕೊಂಡೆ ಅಂತ ಹೇಳಿ ಕೆಲಸ ಸುಸ್ತಾಯ್ತನ ಕೂಕೊಂಡ್ರೆ ಕರೋದು, ಎಚ್ ಆರ್ ಕರೋದು, ಸ್ಯಾಲ್ರಿ ಜಾಸ್ತಿ ಬೇಕಾ? ಸೊ ಒಂದೇ ವರ್ಷದಲ್ಲಿ 3 ಇಂಕ್ರಿಮೆಂಟ್ ತಗೊಂಡೆ. ಫಸ್ಟ್ ಟೈಮ್ ಒಬ್ಬ ಹಳ್ಳಿ ಹುಡುಗ ರಾಪ ಅವಾರ್ಡ್ ತಗೊಂಡೆ. ಫಸ್ಟ್ ಟೈಮ್ ರೇಡಿಯೋ ಇಂಡಸ್ಟ್ರಿಯಲ್ಲಿ ಫಸ್ಟ್ ಅವಾರ್ಡು. ಸೊ ಇದಾದಮೇಲೆ ಅಲ್ಲೂ ಬೋರ್ ಅಪ್ ಶುರು ಆಯ್ತು. ಮೇರ ನಂಬರ್ ಕಬ್ಬಾ ಈಗ ಅಂತ ಹೇಳಿ. ಸೊ ಅಲ್ಲಿಂದ ತಲೆ ತಿರುಗ್ತ ನಾನು ಬಂದದ್ದು ಇದಕ್ಕಲ್ಲ, ಇಲ್ಲಿ ಅಂತ ಮಾಡ್ತಿತ್ತು ಸ್ಯಾಲ್ರಿ ಬತ್ತೆ ದುಡ್ಡು ಬತ್ತಿತ್ತು. ನಾ ದುಡ್ಡಿಗೋಸ್ಕರ ಇಲ್ಲಿ ತನಕ ಬಂದಲ್ಲ, ಹಾಂಗೆ ಮಾಡೋದಿದ್ರೆ ಆ ದುಡ್ಡು ನಾನು ಊರಾಗೆ ದುಡಿತಿದ್ದೆ ಕೆತ್ತನೆ ಕೆಲಸ ಮಾಡ್ಕೊಂಡೆ. ಸೊ ಅಲ್ಲಿಂದ ಫಿಲ್ಮ್ ಇಂಡಸ್ಟ್ರಿ ಜಂಪ್ ಆದೆ. ಜಂಪ್ ಆದಮೇಲೆ ಗೊತ್ತಾಯಿತು ಆಲ್ರೆಡಿ ಮ್ಯೂಸಿಕ್ ಮಾಡೋಕೆ ಬಂದು ಕೈ ಸುಟ್ಕೊಂಡಿದ್ದೆ, ಒಬ್ಬರಿಗೆ ಸಾಲದ ಹೊರಿ ಒಬ್ಬರ ತಲೆ ಮೇಲೆ ಹಾಕಿದೆ. ಸೊ ಬಂದರೆ ನಾನು ಬೇಕಂತ ಇಂಡಸ್ಟ್ರಿ ಅಂತ, ರವಿ ಇದ್ದರೆ ನಾನು ಇರ್ತೆ ಅಲ್ಲಿಯರಿ, ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡೋದಿಲ್ಲ ಅಂತ ಅಂದ್ಕೊಂಡೆ. ಹತ್ರ 12 ವರ್ಷ ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ಕನ್ನಡ ತಮಿಳು ತೆಲುಗು 3 ಇಂಡಸ್ಟ್ರಿ ಇವತ್ತಿನ ತನಕ 96 ಸಿನಿಮಾ ಮಾಡಿದೆ. 96 ಸಿನಿಮಾ ಮಾಡೋಕ್ಕೆ ನಾನು ಹೇಳಲ್ಲ, ನನ್ನ ಜೀವನದಲ್ಲಿ ಒಬ್ಬರಿಬ್ಬರಂತ ಅಲ್ಲ, ನಾನು ಹೇಳ್ದ ಸಪೋರ್ಟಿಂಗ್ ನಾನು ಸಿನಿಮಾ ಮಾಡೋಕ್ಕಿರಲಿ ಯಾವುದೇ ಇರಲಿ ನಮ್ಮಲ್ಲಿ ತಿದ್ದುಪಡಿ ಆತ ಇರಕ್ಕೆ, ತಿದ್ದುಪಡಿ ಆತ ಇದ್ದದ್ದು ಇದ್ರೆ ಮಾತ್ರ ನಾವು ಬದಲಾಪ ಸಾಧ್ಯ ಇರುತ್ತೆ. ನಮ್ಮಲ್ಲಿ ಎಷ್ಟೋ ತಪ್ಪುಗಳಿರುತ್ತೆ, ಇನ್ನೊಬ್ಬರ ಮೂಲಕ ಗೊತ್ತಾಗ್ತದೆ, ಇನ್ನೊಬ್ಬರ ಮೂಲಕ ಗೊತ್ತಾಗ್ತದೆ. ಅದನ್ನು ಗೊತ್ತಾದಾಗಳಿಗೆ ನಾವು ತಿದ್ದುಪಡಿ ಮಾಡ್ಕೊಳ್ಳ ಅಂತ ಹೇಳಿದ್ರೆ ಮುಂದೊಂದು ದಿನ ನಮ್ಮಲ್ಲಿ ಆ ಬದಲಾವಣೆ ಮಾಡೋಕತ್ತೆ. ನಾಳೆ ನಮ್ಮ ಮಗ ಎತ್ಕೊಂಡು ಕ್ಯಾನಿ ಮೇಲೆ ಬಿಟ್ಕೊಂಡು ಇದೇ ಮಾಡಿದ್ನಿ ಎಷ್ಟು ದಿವಸಕ್ಕೆ ಅಂತ. ಸೊ ಅದಕ್ಕೆ ನಾವು ಆಸ್ಪತ್ರೆ ಕೊಡೋಕೆ ಹೋಗ್ಕಾಗ ಒಂದು ನನ್ನ ಜೀವನದಲ್ಲೇ ನಾನೇ ರೆಡಿ ಮಾಡ್ಕೊಂಡೊಂದು ಡೈಲಾಗ್ ಇತ್ತು, ಹೇಳ್ತೆ. ನೀ ಮನೆಯ ಮಗನಾಗದಿರ್ದೋಡೆ, ನೀ ಮನೆಯ ಮಗನಾಗದಿರ್ದೋಡೆ ಕಳೆದುಕೊಂಬೋದೇನಿಲ್ಲ ನಿನ್ನ ಹಡೆದವ್ವ. ನೀ ಮನೆಯ ಮಗನಾಗದಿರ್ದೋಡೆ ಕಳೆದುಕೊಂಬೋದೇನಿಲ್ಲ ನಿನ್ನ ಹಡೆದವ್ವ. ನೀನೂರ ಮಗನೆಂದೆನಿಚು ತೋರು ಮಗನೇ, ಕೈ ತೋರಿ ಪೇಳುವಳ್ ಇದು ನನ್ನ ಮಗನೆಂದು ನಿನ್ನ ಹಡೆದವ್ವ. ಸದ್ಯಕ್ಕೆ ಒಂದು 3-4 ಸಿನಿಮಾ ರವಿ ಕೈಯಲ್ಲಿದೆ. ಅಲ್ಲಿಂದ ಬಂದಂಥ ರವಿ ಬಸ್ರು ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರಕ್ಕೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಇದೆ ರವಿ ಬಸ್ರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇವತ್ತು ರವಿಯ ನಿರ್ದೇಶನದ ಸಿನಿಮಾಕ್ಕೆ ಪ್ರೊಡಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಹೆಸರು ಕಟಕ. ಆಯ್ತಾ? ಅದಾದ ನಂತರ ಕನ್ನಡದ ಅತ್ಯಂತ ದುಬಾರಿ ಚಲನಚಿತ್ರ ಈಗ ರೆಡಿ ಆಗ್ತಾ ಇದೆ. ಪ್ರಶಾಂತ್ ನೀಲ್ ಕನ್ನಡದ ಒಬ್ಬ ಅತ್ಯಂತ ಕ್ರಿಯಾಶೀಲ ಕ್ರಿಯಾತ್ಮಕ ಡೈರೆಕ್ಟರ್ KGF ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಬಂದ ನಂತರ ಇವತ್ತು ಕರೆಕ್ಟಾಗಿ ನೋಡ್ಕೊಳ್ಳಿ, ಇವ್ರು ಕನ್ನಡದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್, ದಟ್ ಈಸ್ KGF. ಇವರು ರವಿ ಬಸ್ರು ಸಿಂಪ್ಲಿಸಿಟಿ ಏನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. 2002 ಏಪ್ರಿಲ್ ತಿಂಗಳು ಅಪ್ಪು ಸರ್ದು ಅಪ್ಪು ಸಿನಿಮಾ ರಿಲೀಸ್ ಆಯಿತು. ಆ ಟೈಮಲ್ಲಿ ಥಿಯೇಟ್ರಲ್ಲಿ ನೋಡಿದವಾಗ ನಾವು ಒಂದಲ್ಲ ಒಂದು ದಿವಸ ಇವ್ರಿಗೆ ಒಂದು ಮ್ಯೂಸಿಕ್ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು, ಬಟ್ ಅದು ಕನಸಾಗಿತ್ತು, ಇದು ಇವತ್ತು ನನಸಾಗ್ತಾ ಇದೆ. ಸೊ ಅವ್ರ ಫ್ಯಾನ್ ಆಗಿ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮು ಅವ್ರಿಗೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಥ್ಯಾಂಕ್ಸ್ ಟು ಹರ್ಷ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ನಿರ್ಮಾಪಕರಿಗೂ ಎಲ್ಲರಿಗೂ. ಒಂದು ಒಳ್ಳೆ ಪ್ರಯತ್ನ ಈ ಮೂಲಕ ಮಾಡಬೇಕಂತ ಡಿಸೈಡ್ ಆಗಿದ್ದೀವಿ. ಖಂಡಿತ 5 ಹಾಡಿದೆ, ಇನ್ನೂ ಸೆಟ್ ಆಯ್ತು ಆಗ್ತಾ ಇದೆ ಎಲ್ಲರೂ. ಸೊ ಒಂದು ಒಳ್ಳೆ ಪ್ರಯತ್ನ ಆಗಲಿದೆ ಅಷ್ಟು. ಖಂಡಿತ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಾಂಗು ಆಲ್ರೆಡಿ ಕಂಪೋಸ್ ಆಗ್ತಾ ಇದೆ, ಅದನ್ನು ಅಪ್ಪು ಸರೇ ಹಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎನರ್ಜೆಟಿಕ್ ಸಾಂಗ್ಗಳೇ ಇರುತ್ತೆ ಸಿನಿಮಾದಲ್ಲಿ, ಆಮೇಲೆ ನಿಮಗೆ ಕೇಳ್ತಾ ಕೇಳ್ತಾ ಹತ್ತಿರ ಆಗುವಂಥ ಹಾಡುಗಳೇ ಜಾಸ್ತಿ ಇರುತ್ತೆ. ಸೊ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಿಗೆ ಏನು ಬೇಕು ಆ ಓರಿಯೆಂಟೆಡ್ ಸಿನಿಮಾ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೀವಿ 100%. ಅದು ಹೆಚ್ಚು ಎಲ್ಲ ಕಡೆ ಏನಿದೆ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ನಾನು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಸಿನಿಮಾಕ್ಕೆ ಸಂಗೀತನೂ ಮಾಡಿದ್ದೀನಿ, ಬಟ್ ಎಲ್ಲ ಗುರುತಿಸ್ಕೊಂಡಿರೋದು ಜಾಸ್ತಿ ಉಗ್ರಮ್ ಆದಮೇಲೆ ಒಂದು 2 ಸಿನಿಮಾ ಮಾತ್ರ ನಾನು ಸಂಗೀತ ಅಂತ ಮಾಡಿರೋದು. ಬಟ್ ಒಂದು ಒಳ್ಳೆ ಪ್ರಯತ್ನ ಈ ಮೂಲಕ ಬರ್ತಾ ಇದೆ. ಸೊ 2017 ಏನೋ ನಮಗೆ ಬಾಗಿಲು ತೆರೆದಂಗಿದೆ,
ಸೊ ಮೂರು ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇದ್ವಿ. ಸೊ ಹಾಗೆ ಮಾಧ್ಯಮದವ್ರ ಹತ್ರ, ಪತ್ರಿಕಾ ಮಾಧ್ಯಮದವ್ರ ಹತ್ರ ಒಂದು ನನ್ನ ಒಂದು ರಿಕ್ವೆಸ್ಟು, ಇದೇ ರೀತಿ ನನ್ನನ್ನು ಗುರುತಿಸಿದ ಹಾಗೆ ಇನ್ನೂ ಎಷ್ಟೋ ಇನ್ನು ಎಲೆ ಮರೆ ಇರುವಂಥ ಪ್ರತಿಭೆಗಳಿದ್ದಾರೆ, ನಿಮ್ಮಿಂದ ನನ್ನನ್ನು ಗುರುತಿಸಿದ ಹಾಗೆ ಅವ್ರನ್ನೂ ಗುರುತಿಸಿ ಅಂತ ನಾನು ಕೇಳ್ಕೊತೀನಿ. ತುಂಬ ಜನ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ, ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ ಕೊಡಿ ಅಂತ. ಆ್ಯಕ್ಚುಲಿ ಅವ್ರನ್ನ ನೀವು ಬೆಳಕಿಂದ ನನಗೆ ನನ್ನ ತಂದಂಗೆ ಅವ್ರಿಗೂ ಬೆಳಕು ಕೊಡಿ ಅಂತ. ಆ್ಯಕ್ಚುಲಿ ಆ ಮಾತಿದೆಯಲ್ಲ, ಎಲೆ ಮರೆಯಲ್ಲಿದ್ದಾರೆ ಅವರಿಗೆಲ್ಲ ಇದಕ್ಕೆ ತನ್ನಿ ಅವ್ರ ಬಗ್ಗೆ ಬರ, ಅದು ಆ ವೇದಿಕೆಯನ್ನೇ ಅಲ್ಲ, ಬಟ್ ರವಿ ಬಸ್ರೂರು ಅಲ್ಲಿ ಆ ಮಾತನ್ನು ಹೇಳ್ತಾರೆ ಅನ್ನೋದು ತುಂಬ ಟಚ್ ಆಗುತ್ತೆ, ಹೌದಲ್ವಾ? ನಮ್ಮ ಬ್ರಹ್ಮಾವರದಿಂದ ಆಚೆ ಕಡೆ ಹೆಂಗೆ ಅಂತಂದರೆ, ಈ ರಂಜು ಕುಕ್ಕು ರಂಜು ಸ್ಪೆಷಲ್ ಅದ್ರದ್ದು ಮಾಡಿರಿ. ಏನಂತಂದರೆ, ಈ ಪದ್ಯ ಇಲ್ದಿದ್ರೆ ಎಲ್ಲ ಕಾರ್ಯಕ್ರಮ ಇನ್ಕಂಪ್ಲೀಟ್. ಆ ಪದ್ಯ ಯಾವುದು ಅಂತಂದರೆ, ಈಗ ನಾ ಪ್ಲೇ ಮಾಡ್ತಿದ್ದೆ ಅದನ್ನು ಕೇಳಿ ಒಂದು ಸ್ವಲ್ಪ ಮಾತ್ರ, ಅದ್ರ ಪಲ್ಲವಿ ಮಾತ್ರ ಕೇಳಿ ಮತ್ತು ನಾ ಕಡೆಗೆ ಅದನ್ನು ಕ್ಲೋಸ್ ಮಾಡ್ತೆ. ಈ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾರೋ ಒಬ್ಬರು ಎಡಿಟಿಂಗ್ ಮಾಡೋದಷ್ಟೇ. ಸೊ ಪದ್ಯ ಈಸ್ ಇಂಪಾರ್ಟೆಂಟ್, ವಿಡಿಯೋ ಸುಮ್ಮನೆ ಹಾಗೆ ಕಾಣಿ. ಎಸ್, ದೇರ್ ಯು ಗೋ. ಇದ್ರ ಬಗ್ಗೆ ಸೆಲೆಬ್ರಿಟೀಸ್ ಒಂದಿಷ್ಟು ಜನ ಮಾತಾಡಿದ್ರೆ, ಈ ಹಾಡನ್ನು ಹಾಡೋದು ಯಾರು ಗೊತ್ತಿತ್ತಾ? ವಿಜಯ್ ಪ್ರಕಾಶ್ ಇತ್ತೀಚೆಗೆ ನಮ್ಗೆ ಪರಿಚಯ ಆಗಿದ್ದು ಒಂದು 4-5 ವರ್ಷದ ಹಿಂದೆ. ಅವರು ಮುಕ್ತ ಸೀರಿಯಲ್ಗೆ ಜಿಂಗಲ್ ಹಾಡಿದ ನಂತರ, ಅವರು ಜೈ ಹೋ ರೆಹಮಾನ್ ಜೊತೆ ಹಾಡಿದ ನಂತರ ಮತ್ತೆ ಕರ್ನಾಟಕಕ್ಕೆ ಬಂದು ನಮಗೆಲ್ಲ ಅವರು ಪರಿಚಯ ಆಗಿದ್ದು. ಬಟ್ ಹೇಗಳಿದ್ದು ಹಾಡಿಸೋದು? 4-5-6 ವರ್ಷ ಆಯ್ತು. 6 ವರ್ಷದ ಹಿಂದೆ ವಿಜಯ್ ಪ್ರಕಾಶ್ ಹತ್ರ ಹಾಡಿರೋ ಕೀರ್ತಿ ಇದು ರವಿ ಬಸ್ರೂರಿಗೆ ಸಲ್ತದೆ ಈ ಹಾಡು ಹಾಡಿದ್ದು. ಸೊ ಸೆಲೆಬ್ರಿಟೀಸ್ ಏನಂತಾರೆ ಇದ್ರ ಬಗ್ಗೆ ನೀವೇ ನೋಡಿ. ನಮಸ್ತೆ ಕುಂದುಪುರ, this is Julia McHugh from K Castle Studios in Ireland. Ravi's name first came across my desk when he sent me a demo for Anita O Anita. This is the first time I've worked on Indian music styles and I'm hooked. Ravi's hard work, dedication and his passion for music all come through in his work. I'm proud and honored to have been part of this project. To add to this, we have already started working on an international album based on the fusion of Indian and Western music. Soon, Ravi will be an international artist. I wish you all the best for the future, Ravi. Thank you. Namaste everyone out there in Kundapura. I'm Subi from UK. I'm a trance music producer, DJ, VJ, audio engineer. I worked with lots of international artists, so I know good music when I hear it. Ravi and I have known each other for a long time. He has come up with lots of good songs and compositions. I think this song is his heart and soul. When I was mastering his work, I could feel him in each part of this composition. That was awesome. Also, there is good news for all Kundapura people. Ravi is coming up with an international project which is already on the move. All the best, Ravi. You're awesome. I wish Ravi all success in his journey towards fame. Thank you. Namaste Kundapura. Anita, oh Anita. Nannavasti ningotita. Ivan sundaravada haadu. Nan first time actually ee bhashayalli haadtirodu. ಕನ್ನಡದ ಒಂದು ಇನ್ನೊಂದು ಸುಂದರವಾದಂತಹ ಒಂದು ಮುಖ ಅಂತ ಹೇಳ್ಬೋದು. ಬಹಳ ಒಂದು ನನಗೆ ಪ್ರಿಯವಾದಂತಹ ಹಾಡು. ರವಿ ಅವರು ಮಾಡಿರುವಂತಹ ಈ ಕಂಪೋಸಿಷನ್, ವೆರಿ 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 ಗುಡ್ ಕಾಂಪೋಸಿಷನ್. ಆಲ್ರೆಡಿ ಯು ಆರ್ ಎ ವೆರಿ ಬಿಗ್ ಆರ್ಟಿಸ್ಟ್. ಬರುವ ದಿನಗಳಲ್ಲಿ ಇಡೀ ಭಾರತದಲ್ಲೇ ನೀವು ಒಬ್ರು ಸುಪ್ರಸಿದ್ಧ ಸಂಗೀತ ನಿರ್ದೇಶಕರಾಗ್ತೀರಾ. ಇದು ನನ್ನ ಒಂದು ಸೌಭಾಗ್ಯ ಅಂತ ನಾನು ಅನ್ಕೋತೀನಿ. ಒಂದು ಒಳ್ಳೆ ಸುಂದರವಾದಂತಹ ಹಾಡು ನನಗೆ ಕೊಟ್ಟರು. ನೀವೆಲ್ಲರೂ ಕೇಳಿ ಆನಂದಿಸಿ, ನಮ್ಮೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದ ಅವಶ್ಯಕತೆ ಉಂಟು. ಧನ್ಯವಾದಗಳು. ನಮಸ್ತೆ ಕುಂದಾಪುರ.
ನಾನು ನಿಮ್ಮ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಮಾತಾಡ್ತಾ ಇದ್ದೀನಿ. ರವಿ ತುಂಬಾ ಒಳ್ಳೆ ಹ್ಯೂಮನ್ ಬೀಯಿಂಗ್, ತುಂಬಾ ಒಳ್ಳೆ ಮ್ಯೂಸಿಷಿಯನ್, ತುಂಬಾ ಶ್ರಮಜೀವಿ. ಅವರು ನನ್ನ ಜೊತೆ ಬಹಳಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದಾರೆ. ಈಗ ಪಣಕ್ ಮಕ್ಕಳ್ ಈ ಸಿನಿಮಾ ಸಾಂಗ್ಸ್ ನಾನು ಕೇಳಿದ್ದೀನಿ, ತುಂಬಾ ಅದ್ಭುತವಾಗಿ ಹಾಗೂ ವಿಭಿನ್ನವಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ, ತುಂಬಾ ಒಳ್ಳೆ ಸಾಂಗ್ಸ್ ಮಾಡಿದ್ದಾರೆ. ಈ ಸಾಂಗ್ಸ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಈ ಸಿನಿಮಾನು ಮೂಡ್ ಬಂದಿದೆ. ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ ನಾನು ನಂಬ್ತೀನಿ. ಹಾಗೂ ಈ ಸಿನಿಮಾಗೆ ವರ್ಕ್ ಮಾಡಿದಂತ ಎಲ್ಲಾ ಟೆಕ್ನಿಷಿಯನ್ಸ್ಗೂ, ಪ್ರೊಡ್ಯೂಸರ್ಸ್ ಮತ್ತೆ ಆಕ್ಟ್ ಮಾಡಿರುವ ಎಲ್ಲಾ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ, ಮತ್ತೆ ರವಿ ಅವ್ರಿಗೆ ಇನ್ನೂ ಯಶಸ್ಸು ಸಿಕ್ಕಿ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬೆಸ್ಟ್ ಆಫ್ ಲಕ್ಸ್. ಕನ್ಸು ಕಣ್ಮ್ಯಾಲೆ ನಿಂಗೆ ನಾ ಎಂದ ಗೋತಿತ. ನಮಸ್ತೆ ಕುಂದಾಪುರ, ದಿಸ್ ಇಸ್ ಪ್ರಿಯಾಂಕಾ ಭರಾಲಿ ಫ್ರಮ್ ಅಸ್ಸಾಂ. ಕಿತ್ನಾ ಖೂಬ್ಸೂರತ್ ಗಾನಾ ಮುಜೆ ಗಾನೆ ಕೇ ಲಿಯೆ ಯೇ ಮೌಕಾ ಮಿಲಾ. ಪಹಲಿ ಬಾರ್ ಮೈನೆ ಇಸ್ ಭಾಷಾ ಮೇ ಗಾನಾ ಗಾಯಾ ಹೈ, ಬಹುತ್ ಅಚ್ಚಾ ಲಗ್ ರಹಾ ಹೈ. ರವಿ ಜಿ ನೇ ಇತ್ನಾ ಅಚ್ಚಿ ತರಹ ಸೇ ಯೇ ಗಾನಾ ಕಂಪೋಸ್ ಕಿಯಾ ಹೈ, ಬಹುತ್ ಸುಂದರ ಹೈ. ವಿಜಯ ಪ್ರಕಾಶ್ ಜಿ ಕೆ ಸಾಥ್ ಗಾನಾ ಗಾನೆ ಕೇ ಲಿಯೆ ಮುಜೆ ಮೌಕಾ ಮಿಲಾ ಹೈ ಔರ್ ಮೇ ಬಹುತ್ ಖುಷ್ ಹೂ ಔರ್ ಮೇರಾ ಏಕ್ ಸಪ್ನಾ ಪೂರಾ ಹೋ ಗಯಾ ಆಜ್. ರವಿ ಜಿ ಏಕ್ ಬಹುತ್ ಬಡೆ ಮ್ಯೂಸಿಕ್ ಡೈರೆಕ್ಟರ್ ಔರ್ ರವಿ ಜಿ ಕೇ ಯೇ ಕಂಪೋಸಿಷನ್ ಕೆ ಸಾಥ್ ಮುಜೆ ಲಗ್ತಾ ಹೈ ಕಿ ಮೈ ಆಪ್ ಲೋಗೋ ಕೆ ಸಾಥ್ ಏಕ್ ಕದಮ್ ಆಗೇ ಬರ್ ಸಕ್ತಿ ಹೂ ಔರ್ ಮುಜೆ ಬಹುತ್ ಅಚ್ಚಾ ಲಗ್ ರಹಾ ಹೈ ಕಿ ಮುಜೆ ಯೇ ಮೌಕಾ ಉನ್ಹೋನೆ ದಿಯಾ. ಮೇರಾ ಯೇ ಗಾನಾ ಸುನಿಯೆ ಔರ್ ಮುಜೆ ಆಶೀರ್ವಾದ ದೀಜಿಯೇ ಕಿ ಮೈ ಐಸೆ ಹಿ ಔರ್ ಅಚ್ಚಿ ತರಹ ಸೇ ಗಾ ಪಾಊ. ಥ್ಯಾಂಕ್ ಯು. ನಮಸ್ತೆ ಕುಂದಾಪುರ, ದಿಸ್ ಈಸ್ ಸಾಯಿ ಕಾರ್ತಿಕ್, ತೆಲುಗು ಮ್ಯೂಸಿಕ್ ಡೈರೆಕ್ಟರ್. ರವಿ ಚಾಲಾ ಮಂಚ್ ಕಂಪೋಸರ್ ಅಂಡ್ ಮಂಚ್ ರಿದಮ್ ಪ್ರೋಗ್ರಾಮರ್. ఈ మూవీలో నేను 2 సాంగ్స్ ప్లే చేశాను. యాక్చువల్లీ ఇది నేను సెకండ్ టైం రవికి వర్క్ చేయటం. తన స్టైల్ ఆఫ్ వర్కింగ్ చాలా చాలా బాగుంటుంది. ఈ ఆడియోలో సాంగ్స్ అన్ని కూడా చాలా బాగున్నాయి. ఆఫ్టర్ దిస్ ఆడియో రవి ఇంకా మంచి మంచి సినిమాలు చేయాలి, మంచి మంచి సాంగ్స్ కంపోజ్ చేయాలని కోరుకుంటున్నాను. ఈ ఆడియో సూపర్ డూపర్ హిట్ అవుతుందని నాకు నమ్మకం ఉంది 100%. ఈ ఆడియోని మీరందరూ కూడా విని మంచి హిట్ చేయాలని కోరుకుంటున్నాను. అండ్ ఆల్ ద బెస్ట్ టు పడక్ మొక్కటి. Namaste Kundapura, this is Vinay, music arranger. Over the years I've seen Ravi growing more and more into music. I'm happy to tell that I'm a part of his musical journey where I've seen his ups and downs, but he has never lost his heart. He's always been a person with a positive energy, working with music day and night, and I've seen him as a person who has always been accepting new areas of music. His compositions in this album are marvelous. I'm sure he has all the qualities to be the best music director. I wish him good luck. I wish him success in this album. I'm lucky to be a part of this project with him. I'm sure that people of Kundapura would love these songs and appreciate Ravi's work. Thank you. Namaste Kundapura. Enna kudaru Prakash Mandal. Yanu Bombay de music programming mathumalla. Ravi inkonji mulu sudinji parichaya. Arade hard worker, adde composer. Arna Panak Makkal team ku namla work malta. ಸಾಂಗ್ಸ್ ಪೂರ ಭಾರಿ ಅಡ್ಡೆ ಉಂಡು. ಈ ಪಿಕ್ಚರ್ ಲಂಚನೆ ಅಡ್ಡೆ ಬರೋದುಂಡು, ಅಡ್ಡೆ ಸಕ್ಸಸ್ ಆವಡು. ಆಲ್ ದಿ ಬೆಸ್ಟ್ ಟು ಪಣಕ್ ಮಕ್ಕಳ ಟೀಮ್. ಹಂಡ್ರೆಡ್ ಪರ್ಸೆಂಟ್. ಆಕ್ಚುಲಿ ನಾನು ಇದರಲ್ಲಿ ಸಣ್ಣ ತಪ್ಪು ಮಾಡಿದೆ. ಸೊ ಎಷ್ಟೋ ಸಲ ನಾನು ಹೇಳೋದು, ಸಣ್ಣ ಸಣ್ಣ ಅವಕಾಶಗಳು ನಮ್ಮನ್ನು ಯಾವುದು ಹುಡ್ಕ ಬತ್ತಿಲ್ಲ. ಕೆಲಸ ನಾವು ಹೊಯ್ಕತ್ತು, ಕೆಲಸ ಅದಾಯ ಬದತ್ತು.